ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಡಿಸೆಂಬರ್ 4 ನಮ್ಮ ಹೊಸ ತರಗತಿಗಳಿದೆ, ಕರೆ ತಗೊಳ್ಳೋಣ ಇವತ್ತು. ನಮಸ್ತೆ, ನಮಸ್ಕಾರ, ಮಾತಾಡಿ. ಹಲೋ ಹಲೋ, ಮಾತಾಡಿ, ಸೌಂಡ್ ಕೇಳಿಸ್ತಾ ಇಲ್ಲ, ಹೇಳಿ. ಹಾಂ ನಮಸ್ತೆ ಸರ್, ಹೇಳಿ. ಹಾಂ ಗುರುಜಿ, ಅದು ನಮ್ದು ಮದುವೆ ಆದ್ಮೇಲೆ ಸ್ವಲ್ಪ ತುಂಬಾ ಮೇಜರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದಾರೆ. ಈಗ ಸದ್ಯಕ್ಕೆ ನಿಮಗೆ ಪ್ರಾಬ್ಲಮ್ ಇದೆಯಾ? ಸದ್ಯಕ್ಕಿಲ್ಲ, ಅದು ನಮ್ಮ ತಾಯಿಯವರಿಗೆ ಸ್ವಲ್ಪ ಅದ್ರ ಬಗ್ಗೆ ಟೆನ್ಷನ್ ಜಾಸ್ತಿ ಆಗಿಬಿಟ್ಟಿದೆ, ತುಂಬಾ ಮೇಜರ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ಅದಕ್ಕೆ. ಯಾರ ಜಾತಕದ ನೋಡಿ? ಹಾಂ ನನ್ನ ಜಾತಕದಲ್ಲೇ ನೋಡಿ. ಸೌಂಡ್ ಯಾರ ಜಾತಕ ನೋಡಿ? ಹಾಂ ನನ್ನ ಜಾತಕನ ನೋಡಿ ಹೇಳಿದ್ದಾರೆ ಗುರುಜಿ. ಹಾಂ 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 ಹಾಂ, ಓಕೆ ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಹಾಂ 25 ಜನವರಿ. ಹ್ಮ್, ಮೇಜರ್ ಪ್ರಾಬ್ಲಮ್ ಇಂಡಿಯಾ ಪಾಕಿಸ್ತಾನ ವಾರ್. ಜಗಳ ಜಾಸ್ತಿ ಆಗುತ್ತೆ, ನಮ್ಮ ಮನಸ್ತಾಪ ಆಗುತ್ತೆ ಅಂತ ಹೇಳಿದ್ರು. 25 ಜನವರಿ 2000 ಹುಟ್ಟಿದ್ದ ನೀವು? ಹಾ ಗುರುಜಿ. 2000. ಮದುವೆ ಆಯ್ತಾ ನಿಮ್ದು ಆಲ್ರೆಡಿ? ಇಲ್ಲ ಇಲ್ಲ, ನೋಡ್ತಿದ್ದಾರೆ. ಓ ಹಂಗಾ, ಸರಿ. ಯಾಕೆ ಮದುವೆಯಲ್ಲಿ ಅಷ್ಟೊಂದು ಎದುರಿಸೋದು? ನಮ್ಮ ವಾರಲ್ಲ ಆದ್ರೆ ಎದುರಿಸ್ಬೇಕು, ಕ್ಯಾನ್ಸರ್ ಬಂದ್ರೆ ಎದುರಿಸ್ಬೇಕು, ಕಾಯಿಲೆ ವಾಸಿಯಾಗೆ ಎದುರಿಸ್ಬೇಕು. ಏನು ಏನಾಗ್ಬಿಡುತ್ತೆ ಅಷ್ಟೊಂದು ಎದುರಿಸೋದು? ಏನು ಏನ್ ಕೊಲೆ ಆಗ್ಬಿಡುತ್ತಂತ? ಕೊಲೆ ಆಗಿಲೆ ಅಂದ್ರೆ ಅವ್ರಿಗೆ ಅಂದ್ರೆ ಅವ್ರ ನಮ್ಮ ತಾಯಿಯವ್ರಿಗೆ ಯಾವ ರೀತಿ ಹೇಳಿದಾರೆ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಮೇಜರ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಹುಡುಗ ಹುಡುಗಿ ಮಧ್ಯೆ. ಅವ್ರ ಮಧ್ಯೆ ಮೈನರ್ ಅಂದ್ರೆ ಪ್ರಾಬ್ಲಮ್, ಮೇಜರ್ ಅಂದ್ರೆ ಅದೇ ಸ್ವಲ್ಪ ಜಗಳ ಮಾಡ್ಕೊಳ್ಳೋದು, ಕಟ್ಟಾಗ ಚಾನ್ಸ್ ತುಂಬಾ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಒಂದೆರಡು ರೌಂಡ್ ಈ ಫ್ಯಾಮಿಲಿ ಕೋರ್ಟ್ ಬಂದ್ರೆ ಎಲ್ಲರೂ ನಿಮ್ ತಾಯಿನ ಕರ್ಕೊಂಡು ಹೋಗಿ, ನಾನೊಂದು ಸಜೆಷನ್ ಮಾಡ್ತೀನಿ. ನಿಮ್ ತಾಯಿನ ಎದುರ್ಕೊಳ್ತಾರಲ್ವಾ ಮೇಡಮ್? ಗುರುಜಿ ನೀವ್ ಯಾವೂರು ಇರೋದು? ನಾವ್ ಚಿತ್ರದುರ್ಗ. ಅಲ್ಲಿ ಎಲ್ಲಾರು ಫ್ಯಾಮಿಲಿ ಕೋರ್ಟ್ ಇರುತ್ತೆ, ಸುಮ್ನೆ ಬೇಜಾರ್ಗ ಹೋಗಿ ಬನ್ನಿ. ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಬದುಕುಗಳು ಏನು ಅಂತ, ಗಲಾಟೆಗಳು ಅದೆಲ್ಲ ನಾರ್ಮಲ್ ಆಗ್ಬಿಡುತ್ತೆ. ನಮ್ದು ಆಕ್ಚುಲಿ ನಮ್ ಮನ್ಸು ಡೌನ್ ಆಗ್ಬಿಡುತ್ತೆ ಅಲ್ಲಿ ಹೋಗಿ ಬಂದ್ರೆ. ಒಂದ್ಸತಿ ಕೆಲವೊಂದ್ಸತಿ ಸ್ಮಶಾನಕ್ಕೆ ಹೋಗಿ ಬರ್ಬೇಕಂತೆ, ಯಾಕಂದ್ರೆ ಸ್ಮಶಾನಕ್ಕೆ ಹೋಗಿ ಬಂದ್ರೆ ಆಸೆಗಳು ಕಮ್ಮಿ ಆಗತ್ತಂತೆ. ಅಲ್ಲಿ ಕುತ್ಕೊಂಡಿರ್ಬೇಕಂತೆ, ಸಾವುಗಳು ಬರೋದೆಲ್ಲ ನೋಡ್ಬೇಕಂತೆ. ಅವಾಗ ನಮ್ಗೆ ತುಂಬಾ ಹಾರಾಟ ಮಾಡ್ತೀವಿ, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ಕಮ್ಮಿ ಆಗತ್ತಂತೆ. ನಾನು ಇವತ್ತು ಒಂದು ಸಜೆಸ್ಟ್ ಮಾಡ್ತೀನಿ, ಇದು ಪರಿಹಾರ ಅಂತಾನೆ ತಿಳ್ಕೊಳ್ಳಿ, ಅರ್ಥ ಆಯ್ತಾ? ಯಾವುದು ಯಾರೋ, ಯಾಕಂದ್ರೆ ಅವ್ರ ಬದುಕುಗಳು ಬೇಕಲ್ಲ, ಅವ್ರ ಬದುಕಕ್ಕೆ ನಿಮಗೆ ಒಂದು ನೆಗೆಟಿವ್ ಥಾಟ್ ಹಾಕ್ಬಿಡ್ತಾರೆ. ಅರ್ಥ ಆಯ್ತೇನಮ್ಮ? ಆಮೇಲೆ ಒಂದು ಮಾತು ಅಲ್ಲ, ನೀವು ಕೇಳಿ, ದಯವಿಟ್ಟು ಒಂದು ಮಾತು ಕೇಳಿ, ಕೇಳಿಸ್ಕೊಳ್ಳಿ. ನಾನು ನನ್ನ ಅನುಭವದಿಂದ ಹೇಳ್ತೀನಿ, ನಾನು ಚಿಕ್ಕವನಿರ್ಬೋದು, ಒಂದು ಮಾತು, ಏನು ಮದುವೆನೇ ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ, ಮದುವೆನೇ ಇಂಪಾರ್ಟೆಂಟ್ ಅಲ್ಲ, ನೀವು ಸ್ವಲ್ಪ ಮೈಂಡಲ್ಲಿ ಹಾಕ್ಕೊಳ್ಳಿ. ಅರ್ಥ ಆಯ್ತಾ? ಜಾತಕ ನೋಡಿ ಹೇಳ್ತೀನಿ, ಅದು ನೆಗೆಟಿವ್ ಬರುತ್ತೋ ಪಾಸಿಟಿವ್ ಬರುತ್ತೋ ಅದನ್ನು ಸೈಡ್ಗಿಡಿ. ಇದು ನಮಗೆ ಇನ್ನೂ ಏನೂ ಆಗಿರಲ್ಲ, ಮ್ಯಾರೇಜ್ ಲೈಫ್ ಪ್ರಾಬ್ಲಮ್ ನಾನು ಹೇಳ್ತೀವಿ, ನಾವು ಹೇಳ್ತಾ ಇರ್ತೀವಿ, ಮ್ಯಾರೇಜ್ ಲೈಫ್ ಪ್ರಾಬ್ಲಮ್ ತಲೆ ಕೆಡಿಸ್ಕೋಬೇಡಿ. ಯಾವ ಲೈನಲ್ಲಿ ಹೋಗಿ ಕೆಲಸದಲ್ಲಿ ಫೋಕಸ್ ಮಾಡಿ. ಮದುವೆ ಅನ್ನೋದು ಗಿವ್ ಅಂಡ್ ಟೇಕ್ ಅಷ್ಟೇ, ಆ ಗಿವ್ ಅಂಡ್ ಟೇಕಲ್ಲಿ ವ್ಯತ್ಯಾಸ ಆದಾಗ ಮದುವೆಯಲ್ಲಿ ಸಮಸ್ಯೆ, ಅಷ್ಟೇ, ಇನ್ನೇನೂ ಇಲ್ಲ ಅಲ್ಲಿ. ಈ ಸಮಾಜದಲ್ಲಿ ಈ ಜ್ಯೋತಿಷ್ಯದಿಂದ ಯಾರಿಗೆ ಹಿಂದೆ ಸರಿತಾ ಇದ್ದಾರೆ ಅಂದರೆ ಇದೊಂದು ವಿಚಾರ, ಪ್ರತಿನಿತ್ಯ ಹೇಳ್ತಾನೆ ಇರ್ತೀನಿ. ಈ ಎದುರಿಸೋರ ಹತ್ರ ಬೇರೆ ಹೋಗ್ತಾರೆ, ಅದು ನಿಮ್ಮಮ್ಮನಿಗೆ ಸ್ವಲ್ಪ ಅದ್ರ ಮೇಲೆ ಆಸಕ್ತಿ ಅಂತ ಅನಿಸುತ್ತೆ. ಅಲ್ಲಿ ಹೋಗಿ ಅಲ್ಲಿ ಇನ್ನೂ ಏನೇನು ಹೇಳ್ತಾರೆ, ಈ ಕೆಲವರಿಗೆ ಚಟ, ನೆಗೆಟಿವ್ ಕೇಳೋಕ್ಕೆ ಚಟ, ಅರ್ಥ ಮಾಡ್ಕೊಳ್ಳಿ, ನೆಗೆಟಿವ್ ಕೇಳೋಕ್ಕೆ ಭಾಳ ಚಟ ಇರತಕ್ಕಂಥದ್ದು. ಮಾತಾಡ್ತಾ ಇದ್ರೆ ಕೇಳಿಸ್ತಾ ಇದೆಯಾ ಇಲ್ವಾ? ಹಾ ಗುರುಜಿ ಕೇಳಿಸ್ತಿದೆ ಗುರುಜಿ. ಹಾ 25, ಏನು ಓದಿದ್ದೀರಾ? ನಾವು ಬಿಕಾಂ ಆಗಿದೆ ನಮ್ದು. ಬಿಕಾಂ ಆಗಿದೆಯಲ್ಲಮ್ಮ. ಈಗ ನಮ್ಮ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದೀರಾ ಬದುಕುಗಳನ್ನ ಹೆಂಗೆ ನಾವು ಸಾಧಿಸಬೇಕು, ಕಷ್ಟ ಬಂದ್ರೆ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಿದಾರ ತಾನೆ? ಗುರುಜಿ ಅಂದ್ರೆ ನಾನು ಅಷ್ಟೊಂದೇನು ಟೆನ್ಷನ್ ತಗೊಳ್ಳಲ್ಲ ಗುರುಜಿ. ನೀನು ತಗೊಂಡಿಲ್ಲ ಅಲ್ವಾ? ಇಲ್ಲ ಇಲ್ಲ ತಗೊಳ್ಳಲ್ಲ. ನೀನು ತಗೊಂಡಿಲ್ಲ ಅಂದ್ರೆ ಸಾಕು, ತಲೆ ಕೆಡಿಸ್ಕೊಳ್ಳಿ. ನಿಮ್ಮಮ್ಮ ತಗೊಳ್ಳಿ, ಅವ್ರು ಟೆನ್ಷನ್ ತಗೊಂಡಷ್ಟು ಕಾಯಿಲೆ ಜಾಸ್ತಿ ಬರುತ್ತೆ ಅವ್ರಿಗೆ. ಗುರುಜಿ ಆಯ್ತು, ಅವ್ರಿಗೆ ಕಾಯಿಲೆ ಇರುತ್ತೆ ಅವ್ರಿಗೆ. ಅವ್ರಿಗೆ ಹೇಳಿ ಟೆನ್ಷನ್ ತಗೊಳ್ಳಲ್ಲ ಗುರುಜಿ. ಅವ್ರಿಗೆ ನಿಮ್ಮಮ್ಮಂಗೆ ಟೆನ್ಷನ್ ತಗೊಂಡಷ್ಟು ಕಾಯಿಲೆ ಜಾಸ್ತಿ ಬರುತ್ತೆ. ಅವ್ರ ಮೇಲೆ ಯಾಕೆ ಭಾರ? ಪಾಪ ಅವ್ನ್ಗೆ ಎಷ್ಟೊಂದು ಭಾರ ಇದೆ, ನಮ್ಮ ಮೇಲೆ ನಾವು ಭಾರ ಹಾಕೊಳ್ಳದ ಅಲ್ವಾ? ಯಾವಾಗ್ಲೂ ನಾವು ಫ್ರೀ ಆಗಿದ್ರೆ ಟೆನ್ಷನ್ ಜಾಸ್ತಿ, ನಮ್ಮ ಮೇಲೆ ಒಂದು ಸೂಟ್ ಕೇಸ್ ಇಟ್ಟರೆ ನೋಡಿ, ಒಂದು ದಪ್ಪ ಒಂದು ದೊಡ್ಡ ಸೂಟ್ ಕೇಸ್, ಆಯ್ತಾ? ನಮ್ಗೆ ತುಂಬಾ ಟೆನ್ಷನ್ ಇದೆ ಅನ್ಕೊಳ್ಳಿ, ನಾವು ಆ ದೊಡ್ಡ ಸೂಟ್ ಕೇಸ್ ನ ತಲೆ ಮೇಲೆ ಇಟ್ಕೊಂಡು ನಿಂತ್ಕೊಂಡು ಒಂದು 10 ನಿಮಿಷ ಇರಬೇಕು. ಅದ್ರೊಳಗೆ ಬಟ್ಟೆ ಗಿಟ್ಟೆ ಒಂದು 10 ಕಲ್ಲು ಹಾಕ್ಬಿಟ್ಟು ತಲೆ ಮೇಲೆ ಇಟ್ಕೋಬೇಕು.
ಅವಾಗ ಬೇರೆ ಕಡೆ ಆಲೋಚನೆ ಹೋಗ್ಬಿಟ್ಟು ತಲೆ ಮೇಲೆ ಇರತಕ್ಕಂತ ಆಲೋಚನೆ ಬರುತ್ತೆ. ಅದೇ ಲೈಫ್, ಯಾವ್ದು ನಮ್ಗೆ ಈಗ ಭಾರ ಅನ್ಸುತ್ತೋ ಅದ್ರ ಮೇಲೆ ಆಲೋಚನೆ ಬರುತ್ತೆ. ಸೊ ಆ ಭಾರನ ತೆಗೆದು ಸೈಡ್ಗಿಟ್ರೆ ತಲೆ ಫ್ರೆಶ್ ಇರುತ್ತೆ, ಆರಾಮಾಗಿರುತ್ತೆ. ಏನ್ ಟೆನ್ಷನ್ ಮಾಡ್ಕೋಬೇಡಿ, ಅದಕ್ಕೆ ಪರಿಹಾರ ಕೊಡ್ತೀನಿ, ಮಂತ್ರನು ಕೊಡ್ತೀನಿ, ಆರಾಮಾಗಿರಿ. ಆ ತರ ಏನಾದ್ರು ಆದ್ರು ಅಂದ್ರೆ ಬಿಂದಾಸ್ ಆಗಿರಿ. ನಿಮ್ ಲೈಫ್ ಒಂದೇ ಸತಿ ಇರೋದು, ಯಾವನೋ ಹೇಳ್ತಾನವನು, ಯಾರೋ ವೇಷಧಾರಿಗಳು ಹೇಳ್ತಾರೆ, ತಲೆ ಕೆಡ್ಸ್ಕೋಬೇಡಿ. ಅವ್ರು ಯಾವ್ದಕ್ಕೂ ಉದ್ದಾರ ಆಗಿಲ್ಲ. ನೀವು ಕೇಳಿ ಹೋಗಿ ಕೇಳಿರೋ ಚಿತ್ರದುರ್ಗದಲ್ಲೇ ಅಲ್ವಾ? ಚಿತ್ರದುರ್ಗದಲ್ಲಿ ಏನಂತರ ಏನು ಮಹಾನ್ ವಿದ್ವಾನ್ ಇರ್ತಕ್ಕಂಥವ್ರು ಏನ್ ಕುತ್ಕೊಂಡು ಹಿಂಗೆ ಆಗತ್ತೆ ಅಂತ ಹೇಳೋ ಬದಲು ವಿದ್ವಾಂಸರು ಏನ್ ಹೇಳ್ತಾರೆ ಅದನ್ನ ಆಕ್ಚುಲಿ ಒಬ್ಬ ನುರಿತ ಪಂಡಿತ ಅಂತ ಕರೆಯೋನು. ಮದುವೆ ಜೀವನದಲ್ಲಿ ಸಮಸ್ಯೆ ಇದೆಯಮ್ಮ, ಆದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಅವಳ ಸಾಧನೆಯ ಜೊತೆ ಹೋಗಲಿ ಅಂತ ಹೇಳ್ತಕ್ಕವನು ನಿಜವಾದ ಜ್ಯೋತಿಷ್ಯ. ಯಾರು ಇದನ್ನೇ ಇಟ್ಕೊಂಡು ಹೇಳ್ತಾನೆ ಅವನು ಹಣಕ್ಕಾಗಿ ಮಾಡ್ತಾನೆ. ಇದನ್ನ ಎಲ್ಲಾ ವೀಕ್ಷಕರು ಈ ಕರ್ನಾಟಕದವರು ಅರ್ಥ ಮಾಡ್ಕೋತಾ ಇರಬೇಕು. ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿ ಯಾವಾಗ ನೆಗೆಟಿವ್ ಹೇಳ್ತಾರೋ ಅದರಿಂದನೇ ಹೋಗಿರ್ತಾರೆ. ಟೈಮ್ ಹೇಳಿ. ಸಂಜೆ 5:45 ಸಂಜೆ. ಹುಟ್ಟಿದ ಊರು ಚಿತ್ರದುರ್ಗ. ಚಿತ್ರದುರ್ಗ. ಏನ್ ಕೆಲಸ ಮಾಡ್ತಾ ಇದೀರಾ? ಇಲ್ಲ ಗುರುಜಿ, ಕೆಲಸಕ್ಕೆ ಜಾಬಿಗೆ ಏನ್ ಕಳ್ಸಲ್ಲ ಮನೇಲಿ. ಓ, ಮದ್ವೆ ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ? ಮದ್ವೆ ನೋಡ್, ನಾವ್ 4 ಜನ ಅಕ್ಕ ತಂಗಿಯವ್ರ ಹಂಗಾಗಿ. ಇನ್ನು ಮಿಕ್ಕಿದವ್ರಿಗೆ ಏನ್ ಪ್ರಾಬ್ಲಮ್ ಇಲ್ಲ ನಿಮ್ಮೊಬ್ರಿಗೆ ಬಿಟ್ರೆ? ಇಲ್ಲ ಗುರುಜಿ, ಅವ್ರಿಗೆ ಅವ್ರಿಗೆ ಮಾತ್ರ ನಮ್ಮ ಅಮ್ಮ ಹಂಗ ಹೇಳ್ಬಿಟ್ಟಿದಾರೆ, ಏನೇ ಇದ್ರು ಏನೋ ತೊಂದ್ರೆ ತಗೋಬೇಡ್ರಿ, ಎಲ್ಲ ಫೇಸ್ ಮಾಡ್ರಿ, ಗಂಡ ತವ್ರ ಮನೆಗೆ ಮಾತ್ರ ಬರ್ಬೇಡ್ರಿ ಅಂತ ಹೇಳ್ಕೊಡ್ತಾರೆ ನಮ್ಮಅಮ್ಮ. 6ನೇ ಮನೆ. ಎಸ್, 6ನೇ ಮನೆ ರಾಹು ಇದೆ. 10-6 ಕೆಲ್ಸಕ್ಕೆ ಹೋಗಿದ್ದೆ ದಯವಿಟ್ಟು ಫಸ್ಟ್. ಜಾಬ್ ಹೋದ್ರೆ ನಿಮಗೆ ಏನೇ ಸಮಸ್ಯೆ ಬಂದ್ರು ಬಗೆಹರಿಯುತ್ತೆ 4ನೇ 6ನೇ ಮನೆ ಬಂದಾಗ. ಅರ್ಥ ಆಯ್ತಾ? ಟೀಚಿಂಗ್ ಲೈನ್ ಸಾಧ್ಯವಾದಷ್ಟು ಟ್ರೈ ಮಾಡಿ. ಟೀಚಿಂಗ್ ಲೈನ್ ನಿಮಗೆ ತುಂಬಾ ಚೆನ್ನಾಗಿ ಒಗ್ಗುತ್ತೆ, ಯಾಕಂದ್ರೆ 4ನೇ ಮನೆ 11ನೇ ಮನೆ ಬರ್ತಾ ಇದೆ ಇಲ್ಲಿ. 4ನೇ ಮನೆ 11ನೇ ಮನೆ ಅದು 6 ತುಂಬಾ ಚೆನ್ನಾಗಿ. ಮತ್ತೆ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡಿ ನೀವು. ಹೌದಾ ಗುರುಜಿ? ಎಸ್, ಅಪ್ಲೈ ಮಾಡಿ ನೀವು ಗೌರ್ಮೆಂಟ್ ಕೆಲಸಕ್ಕೆ. ಸ್ವಲ್ಪ ಅಪ್ಲೈ ಮಾಡಿ, ಯಾವುದೇ ವಿಚಾರಕ್ಕೂ ತಲೆ ಕೆಡ್ಸ್ಕೋಬೇಡಿ. ಡೆಫಿನೆಟ್ಲಿ ಚಂದ್ರ ಸೂರ್ಯ ನಕ್ಷತ್ರದಲ್ಲಿದೆ, ಸೂರ್ಯ ಚಂದ್ರ ನಕ್ಷತ್ರದಲ್ಲಿದೆ. ಗೌರ್ಮೆಂಟ್ ಕೆಲಸ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ, ಏನು ಟೆನ್ಷನ್ ಇಲ್ಲ. ಮದುವೆ ಬಗ್ಗೆ ಯೋಚನೆ ಮಾಡಬೇಡಿ. 7, 7, 3, 4, 7 ಇದೆ. 3, 7 ಇದೆ. 1, 2, 3, 4 ಬಂದಿದೆ. ನೀವು ಕೆಲಸಕ್ಕೆ ಹೋಗ್ತಾ ಇದ್ರೆ ನಿಮಗೆ ಸಮಸ್ಯೆ 50% ಕಮ್ಮಿ ಆಗ್ಬಿಡುತ್ತೆ. ಅಂದ್ರೆ ಏನು ಅಂತಂದ್ರೆ, ಸಂಸಾರ ಅಂತಕ್ಕಂಥದ್ದು ಒಂದು ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ, ಸಂಸಾರದಲ್ಲಿ ಕೆಲವು ಕಾಂಬಿನೇಷನ್ಸ್ ಬರುತ್ತೆ. ಒಂದೇ ಕಡೆ ಮನೇಲಿದ್ದಾಗ ಕೆಲವು ಕಾಂಬಿನೇಷನ್ಗಳು ನಮಗೆ ಗಲಾಟೆಯನ್ನು ಮಾಡಿಸುತ್ತೆ. ಅದು ಗಂಡನ ಜೊತೆನೆ ಅಲ್ಲಮ್ಮ, ಅತ್ತೆ ಜೊತೆನೂ ಆಗ್ಬೋದು, ನಾದಿನಿ ಜೊತೆನೂ ಆಗ್ಬೋದು. ಸಂಸಾರ ಒಡೆಯೋಕ್ಕೆ ಬರೀ ಗಂಡನಿಂದನೇ ಅಂತ ಅಲ್ಲ, ಹಲವಾರು ರೀಸನ್ಸ್ ಇರುತ್ತೆ. ಏನೂ ಪ್ರಾಬ್ಲಮ್ ಇಲ್ಲ, ಯಾವ ರೀತಿನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಇಲ್ಲಿ ಅವ್ರು ಯಾವ ರೀತಿ ಹೇಳಿದ್ರೋ ಗೊತ್ತಿಲ್ಲ, ಸೂರ್ಯ ಬುಧ ಕೇತು ಎಲ್ಲ ಇದೆ. ಸೊ ಇದರಿಂದ ಹೇಳಿದ್ರೆ ಏನೋ ಗೊತ್ತಿಲ್ಲ. ದ್ವಿತೀಯಾಧಿಪತಿ ಸಪ್ತಮಕ್ಕೆ ಹೋಗಿದ್ದಾನೆ, ಚೆನ್ನಾಗಿದೆ. 3ನೇ ಅಧಿಪತಿ 12ನೇ ಅಧಿಪತಿ ಸಪ್ತಮದಲ್ಲಿದ್ದಾನೆ, ಅದು ಚೆನ್ನಾಗಿದೆ. ಕೇತು ಕೂತಿದ್ದಾನೆ ಇಲ್ಲಿ 7ನೇ ಮನೆ. ಕೇತು 7ನೇ ಮನೇಲಿ ಇದ್ರೇ ಒಳ್ಳೆಯದು, 6ನೇ ಮನೇಲಿ ಇರಬಾರ್ದು. ರಾಹು ಕೇತುಗಳು 7ನೇ ಮನೇಲಿ ಇದ್ರೇ ಒಳ್ಳೆಯದು, ಯಾಕೆ ಕೇತು ಇಲ್ಲಿ 7ನೇ ಮನೇಲಿದೆ, ರಾಹು 1ನೇ ಮನೇಲಿ, ರಾಹು ಚೆನ್ನಾಗಿರಲ್ಲ ಹಂಗೆ. ಸೊ ಏನು ಟೆನ್ಷನ್ ಇಲ್ಲ. ಓಂ ವಕ್ರತುಂಡಾಯ ಹುಂ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಬಲಗೈ ಉಂಗುರದ ಬೆರಳಿಗೆ ಒಂದು ಕ್ಯಾಟ್ ಸೈ ಹಾಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿರ್ತೀರ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಯಿತು. ಪ್ರಶ್ನೆ ಶಾಸ್ತ್ರ 27. ಏನ್ ಕೇಳಬೇಕಾಯ್ತು? ಸ್ವಲ್ಪ ನರ ದೌರ್ಬಲ್ಯ ಅಂದ್ರೆ ಸ್ವಲ್ಪ ಸ್ವಲ್ಪ ಐತ್ರಿ, ಬಾಳ ಇತ್ತು ಸಣ್ಣದ, ಈಗ ಕಡಿಮೆ ಸ್ವಲ್ಪ ಸ್ವಲ್ಪ ಅದ. ಚಲೋ ಆಗ್ತಾನ ಇಲ್ಲ ಬೆಳೆ ಮುಂದ? ಗುರುದಶ 2031 ಗುರು, ಗುರುವಿನ ಕಾಂಬಿನೇಷನ್ 9 ಇದೆ. ಸರ್ ಹೋಗ್ತಾರಮ್ಮ, 9 ಇದೆ. ಬಲಗೈಗೆ ಕರಿ ದಾರ ಕಟ್ಟಿ, ಮತ್ತೆ ಒಂದು 4 ಮುಖದ ರುದ್ರಾಕ್ಷಿ ಹಾಕಿ, ಓಂ ಬುಂ ಬುಧಾಯ ನಮಃ ಇದನ್ನು ಯಥೇಚ್ಛವಾಗಿ ಹೇಳಿಸಿ. ನರಗಳು ಸ್ಟ್ರಾಂಗ್ ಆಗ್ತವೆ. ಓಂ ಬುಂ ಬುಧಾಯ ನಮಃ, ನರಗಳು ಸ್ಟ್ರಾಂಗ್ ಆಗ್ತವೆ, ಯಾವುದೇ ರೀತಿ ಸಮಸ್ಯೆ ತೋರಿಸ್ತಾ ಇಲ್ಲ. ಹೋಗ್ತಾ ಹೋಗ್ತಾರೆ, ಎಕ್ಸಸೈಸ್ ಮಾಡಕ್ಕೆ ಹೇಳಿ. ಇಲ್ಲಿ ಏನಿಲ್ಲ. ಏನಮ್ಮ? ಮದುವೆ ಆಗ್ತದಾ ಇಲ್ಲ ಇದರಲ್ಲಿ? ನಾವು ಆರೋಗ್ಯ ನೋಡೋದ್ರಲ್ಲಿ ಮದುವೆ ನೋಡೋಕ್ಕಾಗಲ್ಲ, ಅದಕ್ಕೆ ಸಪ್ರೇಟ್ ಕ್ವಶನ್ನು. ಸಪ್ರೇಟಾಗಿ ಫೋನ್ ಮಾಡಿ. ಇದು ಬರೀ ನರದೌಲ್ಬಲ್ಯ ಇದ್ದಕ್ಕಂಥದ್ದು ತೋರಿಸಿದೆ, ಸರೋಗತೆ ಅಂತ ಬರ್ತಾ ಇದೆ. ನೆಕ್ಸ್ಟ್
ನಮಸ್ಕಾರ. December 4 ನಮ್ಮ ನಕ್ಷತ್ರ ನಾಡಿ ಕಲೀರಿ. ನಮಸ್ಕಾರ ಹೇಳಿ. ಹಲೋ ಸರ್, ನಾವು ಮತ್ತೆ ದಾವಣಗೆರೆಯಿಂದ ಮಾತಾಡ್ತಿರೋದು ಸರ್. ನಾವು ವೆರಿ ಗುಡ್ ಹೇಳಿ. ನಮ್ಮ ಮಗಳ ಗಂಡನ ಬಗ್ಗೆ ಕೇಳಕ್ಕಿತ್ತು. ಹೇಳಿ. ಅವ್ರದ್ದು ಡೇಟ್ ಆಫ್ ಬರ್ತ್ ಸರ್ ಇದೆಯಾ? ಪೂರ್ತಿ ಇದೆಯಾ? ಕರೆಕ್ಟ್ ಆಗಿ ಇಲ್ಲ ಸರ್. ನಾನು ಅವ್ರದ್ದು ಕೆಲ್ಸದ ಬಗ್ಗೆ ಕೇಳಕ್ಕಿತ್ತು ಸರ್. ಆಯ್ತಮ್ಮ, ಕೆಲ್ಸದ ಬಗ್ಗೆ ಕೇಳಿ. ಪೂರ್ತಿ ಡೇಟ್ ಆಫ್ ಬರ್ತ್ ಇದೆಯಾ ಅಂತ ಕೇಳಿದೆ. ಟೈಮ್ ಇಲ್ಲ. ಮತ್ತೊಂದು ಸರ್ ಐತಿ, ನಾನು ಇದಕ್ಕೆ ಹೋಗ್ತೀನಿ ಸರ್. ಪ್ರಶ್ನೆ ಇದಕ್ಕೆ ಹೋಗ್ತೀನಿ ಸರ್ ನಾನು. ಆಯ್ತು. 1 to 249 ಸಂಖ್ಯೆ ಹೇಳಿ. 200 ಸರ್. 200. ಏನ್ ವಿಚಾರ ಕೇಳ್ಬೇಕು? ಅವರು ಅದ್ ಯಾವ್ದೋ ಒಂದು ಎನರ್ಜಿ ಕಾರ್ಪೊರೇಷನ್ ಕಂಪ್ನಿಗೆ ಏನೋ ಒಂದು ಆರ್ಟಿಕಲ್ ಕೊಟ್ಟಾರಂತ ಸರ್, ಒಂದು ವಸ್ತುನ. ಅದು ಗೌರ್ಮೆಂಟ್ ಇಂದ ಇದಾಗಿದೆ ಅಂತಾರೆ. ಅದು ನಿಜ ಸುಳ್ಳ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತ ಮಾಡಿದೆ ಸರ್. ಅದು ಸ್ವಲ್ಪ ಸ್ಪಷ್ಟವಾಗಿ ಹೇಳಿದ್ರೆ ನಾನು ಕರೆಕ್ಟ್ ಆಗಿ ನೋಡ್ತೀನಿ. ಅದೇನೋ ಆರ್ಟಿಕಲ್ ಏನೋ ಕೊಟ್ಟಿದ್ದಾರೆ, ಏನದು ನಿಜವಾ ಸುಳ್ಳು ಅಂತ ನೀವು ಅನುಮಾನ ಯಾಕೆ? ಅಲ್ಲ ಸರ್, ಮೆಟಾಲಜಿಸ್ಟ್ ಅಂತ ಅದ್ರ ಬಗ್ಗೆ ಏನೋ ವಿಚಾರ ಹೇಳಿದ್ರು ಅವರು. ನನಗೆ ಗೊತ್ತಿಲ್ಲ ಸರ್ ಅದ್ರ ಜೊತೆ ಕನ್ಫರ್ಮ್ ಆಗಿ. ಏನೋ ಏನ್ ತಿಳ್ಕೊಬೇಕು ಫೈನಲ್ ಆಗಿ ಹೇಳಿ. ಬಿಸ್ನೆಸ್ ಅಂತಲ್ಲ ಸರ್ ಅದ್ ಎಂತದ್ದು, ಮೆಟಾಲಜಿಸ್ಟ್ ಅಂತ. ಆಯ್ತಮ್ಮ, ಅದ್ ಏನಿದೆ ಅದರಿಂದ ಏನ್ ತಿಳ್ಕೊಬೇಕು ನೀವು? ಅದು ಆಕತೆ ಆಕತೆ ಅಂತ ಹೇಳ್ತಾರೆ ನಮ್ ತಮ್ಮರು. ಅದು ನಿಜ ಸುಳ್ಳ ಗೊತ್ತಾಗ್ತಾ ಇಲ್ಲ ಸರ್. ಅದು ಅದರಿಂದ ಏನಾಗುತ್ತೆ? ಅವರು ಕೆಲ್ಸ ಅದ್ರಿಂದ ಆಗ್ತೈತಿ ಅಂತಾರೆ. ನಮಗ್ ಅದಕ್ಕೆ ಕೆಲ್ಸ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಸರ್. ಅದ್ ಆಕತೆ ಇಲ್ಲ ಅಂತ ಇವ್ರ ಆಕತೆ ಅದನ್ನೇ ಕಾಯ್ಕೆ ಅಂತ ಕೂತ್ಕೊಂಡಾರೆ ಸರ್ ಅದಕ್ಕೆ. ಏನ್ ಕೆಲ್ಸ ಅದೇನೋ ಏನೋ ಹಾಕೋರೆ ಅಂತೀರಾ? ಸ್ಪಷ್ಟತೆ ಇಲ್ಲ ನಿಮ್ಮಲ್ಲಿ ಕ್ವಶನ್ ಅಲ್ಲಿ. ಮೆಟಾಲಜಿಸ್ಟ್ ಅಂತ ನೋಡ್ರಿ ಸರ್. ಅದು ಏನ್ ಕೆಲ್ಸ ಮಾಡ್ತಾ ಇದ್ರಾ ಇಲ್ವಾ ಅವ್ರು ಫಸ್ಟ್ ಹೇಳಮ್ಮ. ಅವ್ರು ಕೆಲ್ಸ ಮಾಡ್ತಾ ಇಲ್ಲ ಸರ್. ಅವರು ಅಲ್ಲ ಕೆಲ್ಸ ಮಾಡ್ತಿದ್ದಾರೆ, ಇಂಜಿನಿಯರ್ ಸರ್. ಅವರು ಆ ಕೆಲ್ಸ ಬಿಟ್ಟು ಇದ್ರ ಬಗ್ಗೆ ಜಾಸ್ತಿ ಸ್ಕೋಪ್ ಕೊಡ್ತಾ ಅವರು. ಅದಕ್ಕೆ ಅದ್ರ ಬಗ್ಗೆ ಕೇಳೋಣ ಅಂತ ಸರ್. ಕೊಡ್ಲಿ. ಈಗೇನಾಗತ್ತೆ ಗುರು? 1, 9, 12 12 2021. ಈಗ ಅದರಿಂದ ಏನ್ ಅದೇನು ಏನು ಅರ್ಥ ಆಗ್ತಾ ಇಲ್ಲಪ್ಪ ಇವ್ರು ಮಾತಾಡೋದು. ನೀವು ಮಾತಾಡೋದೇ ಅರ್ಥ ಆಗ್ತಾ ಇಲ್ಲ. ಮತ್ತಿನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ ಸರ್. ಎನರ್ಜಿ ಕಾರ್ಪೊರೇಷನ್ ಕಂಪ್ನಿ ಅಂತ ಒಂದು, ಅದರಲ್ಲಿ ಒಂದು ವಸ್ತು. ಮೇಡಮ್ ನಾನು ಇನ್ನೊಂದ್ಸತಿ ಕೇಳ್ತೀನಿ, ಸ್ವಲ್ಪ ನಂದ್ ಮಾತು ಕೇಳ್ತೀರಾ? ನನ್ ಮಾತು ಕೇಳ್ತೀರಾ? ಹೋಗ್ತಾರೆ. ಹೊಸ ಕೆಲ್ಸಕ್ಕೆ ಹುಡುಕ್ತಾ ಇದಾರಾ? ಇಲ್ಲ ಸರ್, ಇವ್ರು ನಾನೇ ಮಾಡಕತ್ತಿ ಬಹಳ ವರ್ಷ ಆತನ್ ಸರ್. ಇವತ್ತಾಗತ್ತೆ ನಾಳೆ ಆಗತ್ತೆ, ಇವತ್ತಾಕತ್ತೆ ನಾಳೆ ಆಕತ್ತೆ. ಏನಾಗ್ತದೆ ಏನಾಕತ್ತೆ ಏನಾಕತ್ತೆ ಇವತ್ತಾಕತ್ತೆ ನಾಳೆ ಆಕತ್ತೆ ಏನಾಕತ್ತೆ? ಅದ್ರ ದುಡ್ಡು ಬರ್ತದೆ ಅಂತ ಸರ್. ಅದ್ರಿಂದ ದುಡ್ಡು ಬರುತ್ತಾ ಅಂತನಾ? ನಮ್ಗೆ ಹೇಳ್ತದಾರ ಅಂತ ಅದ್ರ ಬಗ್ಗೆ ನಮ್ಗೆ ಅಷ್ಟು ಇದೆ. ಅಲ್ಲಲ್ಲ, ಅವರು ಕಂಪನಿಯವರೇ ಕೊಟ್ಟಿದ್ದ ಇವ್ರಿಗೆ? ಇಲ್ಲ ಇಲ್ಲ, ಇವ್ರು ಬೇರೆ ಕಡೆ ಹೋಗಿ ಇದ್ ಮಾಡ್ಕೊಂಡ್ರು ಸರ್. ಇವರು ಕಂಪನಿಯವರೇ ಒಂದು ಪ್ರಾಜೆಕ್ಟ್ ಕೊಟ್ಟಿದಾರ? ಏನಾದ್ರು ಈ ತರ ಮಾಡಿ ನಮಗ್ ಕೊಡಿ, ಈ ತರ ಮಾಡಿದ್ರೆ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದಾರ? ಇಲ್ಲ ಸರ್, ಇವ್ರು ಬೇರೆ ಕಡೆ ನೋಡ್ಕೊಂಡ್ರದ್ ಕೆಲ್ಸ ಇದನ್ನ ಮತ್ ಬೇರೆ ಕೆಲ್ಸಕ್ಕೆ ಹೋಗ್ಕೆಂತಾನೆ ಇದ್ ಮಾಡ್ಕೊಂಡ್ರ ಸರ್ ಇವ್ರು. ಅದೇ ಅದ್ ಇದನ್ನ ಮಾಡ್ಕೊಂಡು ಯಾರು ಕೊಡ್ತಾರೆ ಇದನ್ನ? ಸರ್ಕಾರ ಕೊಟ್ಟಿದಾರಂತ ಸರ್. ಸರ್ಕಾರದಿಂದನೇ ಅವ್ರಿಗೆ ಇದು ಬಂದಿದೆ ಅಂತ. ಅವ್ರ ಹತ್ರ ಒಂದು ಫಾರಂ ಕೊಟ್ಟಿದಾರೆ ಸರ್. ನಮ್ಗೆ ಅದು ಇಂಗ್ಲಿಷ್ ನ ಬರ್ದಾರೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಅದ್ ತೋರಿಸಿದ್ರು ನನಗೆ, ಸುಳ್ಳು ಹೇಳ್ತಿ ಕಣಪ್ಪ ನೀನು ಅನ್ನೋದಕ್ಕೆ ಅದನ್ನ ತೋರಿಸಿದ್ರು ಸರ್. ಅದನ್ನ ತೋರ್ಸಿದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತ ಅದು ನಿಜ ಅಂತ? ಏ ಇಲ್ಲ ಸರ್, ಗೊತ್ತಾಗ್ಲಿಲ್ಲ. ನೋಡ್ರೆ ತೋರಿಸಿದ ನಿಮ್ಗೆ ಏನ್ ಫಾರ್ಮ್, ಅದ್ ಫಾರ್ಮ್ ಕೊಟ್ರೆ ಏನಾಗತ್ತಂತೆ? ಏನ ಸ್ಪಷ್ಟತೆ ಇಲ್ಲ ನಿಮ್ದ್ರಲ್ಲಿ. ಆಯ್ತು ಗುರುದಶ. ಕಸ್ಪಲ್ ನೋಡ್ಬೋಣ. ಒಂದೇ ಮನೆ ಬುಧ ಸುಳ್ಳು ಹೇಳ್ತಾರೆ ಅಂತ ನನಗ್ ಸರ್, ಅದಕ್ಕೆ ನಿಮ್ಮ ಹತ್ರ ನೋಡೋಣ ಕನ್ಫರ್ಮಿಂಗ್ ಒಂದ್ಸರಿ. ಬುಧ 6, 8, 9, 6, 7 ಅದು ಹೇಳಿ ಏನ್ ಪ್ರಯೋಜನ ನಿಮಗೆ? ಸುಳ್ಳು ಹೇಳಿದ್ರೆ ಏನ್ ಪ್ರಯೋಜನ, ನಿಜ ಹೇಳಿದ್ರೆ ಏನ್ ಪ್ರಯೋಜನ ನಿಮಗೇನು? ಹೊಟ್ಟೆವ್ರಿ ಬರ್ತಿ ಸಾಲ ಮಾಡ್ಕೊಂಡ್ಬಿಟ್ರ ಸರ್ ಅವ್ರು, ಅದಕ್ಕೋಸ್ಕರ ಯಾವ್ದಾದ್ಕೋ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ. ಇದಕ್ಕೆ ಏನ್ ಮಾಡ್ಕೊಡ್ಬೇಕಂತ ಹೇಳಿ, ಇದಕ್ಕೆ ಅವ್ರಿಗೆ ಏನ್ ಮಾಡ್ಕೊಡ್ಬೇಕಂತ, ಅದನ್ನ ಕಂಡಿಡ್ಕೊಡ್ಬೇಕಂತ. ಏನು ಕಂಡಿಡ್ಕೊಳ್ಳೋದಲ್ಲ ಸರ್, ಅದರಿಂದ ಅವ್ರಿಗೆ ಪ್ರಾಫಿಟ್ ಆಯ್ತೋ ಇಲ್ಲ ಅದನ್ನ ಇಷ್ಟಕ್ಕೆ ಕ್ಯಾನ್ಸಲ್ ಮಾಡ್ಸಕ ಅಂತ ಕೇಳೋಣ ಅಂತ ಸರ್. ನಾನು ಬೇಡ ಅದಕ್ಕೆ ಹೋಗ್ಬೇಡಪ್ಪ, ಈಗ ಯಾವ್ದ್ರಾಗೆ ಅದಿ ಅದ್ರಾಗೆ ಮುಂದೋಗು ಅಂತ ಕೇಳೋಣ. ನಿಮ್ ಮಗಳ ಹತ್ರ ಫೋನ್ ಮಾಡಿಸಿ ದಯವಿಟ್ಟು ನೆಕ್ಸ್ಟ್ ಟೈಮ್ ಕಾಲ್ ಮಾಡಿ ಆಯ್ತಾ? ನಿಮಗೆ ಸರಿಯಾಗಿ ಏನು ತಿಳ್ಕೊಳ್ಳದೆ ಇಲ್ಲಿ ಫೋನ್ ಮಾಡಿ ಅರ್ಧಂಬರ್ಧ ಹೇಳಿದ್ರೆ ನಾನು ಏನು ಹೇಳಕ್ಕಾಗಲ್ಲ. ಅಲ್ಲ ಸರ್, ಎಷ್ಟು ಕ್ಲೀನಾಗಿ ಹೇಳ್ತಿದ್ದೀನಿ ಸರ್. ನೀವು ಏನು ಕ್ಲೀನಾಗಿ ಹೇಳ್ತಾ ಇಲ್ಲ ಸುಮ್ಮೀರಮ್ಮ, ಇಲ್ಲೆಲ್ಲ ಪಬ್ಲಿಕ್ ಅಲ್ಲಿ ಕರ್ನಾಟಕ ಪೂರ್ತಿ ಕೇಳ್ತಾ ಇದಾರೆ. ನಮ್ಗೆ ಅರ್ಥ ಆಗಲ್ವಾ ಅದ್ ಏನ್ ಮಾಡ್ತಾ ಇದಾರೆ ಅಂತ? ಹೇಳಲ್ಲ, ಅದು ಯಾರಿಗೋ ಕೊಟ್ಟಿದ್ದಾರೆ, ಅದು ಗೌರ್ಮೆಂಟ್ ಇಂದ ಬಂದಿದೆ ಅಂತೀರಾ? ಗೌರ್ಮೆಂಟ್ ಇಂದ ದುಡ್ಡು ಬರುತ್ತೆ ಅಂತ ಹೇಳ್ತೀರಾ? ಯಾರು ಈಗ ಸರ್ಕಾರಕ್ಕೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ, ಇನ್ನ ಇಂಥದಕ್ಕೆಲ್ಲ ಯಾರಮ್ಮ ಕೊಡ್ತಾರೆ? ಸರ್ಕಾರಕ್ಕೆ ರೋಡ್ ಹಾಕಕ್ಕೆ ದುಡ್ಡಿಲ್ಲ, ಇದ್ಯಾವುದಕ್ಕೂ ದುಡ್ಡು ಬಂದ್ಬಿಡುತ್ತೆ. ಎಷ್ಟು ದುಡ್ಡು ಬರುತ್ತಂತೆ ಬಂದ್ರೆ? ಅದೆಷ್ಟು ಅಂತ ನೋಡಿ, ಅದು ಗೊತ್ತಿಲ್ಲ ನೋಡ್ದಾ?
ಅಲ್ಲ ಸರ್, ಅವ್ರು ಹೇಳ್ತಾರೆ ಬಹಳ ಬರ್ತದೆ ಅಂತ ಹೇಳ್ತಾರೆ ಸರ್. ಹಾ, ಬಹಳ ಬರ್ತದೆ ಹಂಗಾರೆ ಸುಳ್ಳೆ ಬಿಡಿ, ನಾನ್ ಮನಸ್ಸಿಂದ ಹೇಳ್ತಾ ಇದ್ದೀನಿ ಸುಳ್ಳೆ. ಆ ಥರ ಯಾವುದು ಭಾಳ ಬರೋದು ಗೌರ್ಮೆಂಟ್ ಇಂದ ಯಾವುದು ಇಲ್ಲ. ಅಲ್ಲಿ ಎಂತೆಂತ ಕಷ್ಟಪಟ್ಟು ಸಾಧನೆ ಮಾಡೋರಿಗೆ ಒಂದು 25,000 ಒಂದು ಸಮಾಧಾನಕರ ಬಹುಮಾನ ಕೊಡೋಕ್ಕೆ ಒಂದು 10 ಸತಿ ಅಪ್ಲಿಕೇಶನ್ ಹಾಕಿ ಮಾಡಬೇಕು. ಅದರಲ್ಲಿ ಏನಾದ್ರು ಸಾಧನೆ ಏನೋ ಮಾಡ್ತಾ ಇದ್ರೆ, ಏನಾದ್ರು ಇನ್ವೆನ್ಷನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ, ಏನೋ ಈ ಸೈಂಟಿಸ್ಟ್ಗಳು ಕೊಡ್ತಾರಲ್ಲ ಆ ಥರ ಏನಾರು ಕೊಡ್ತಾ ಇದಾರೆ ಅಂತ ನಂಗೆ ಗೊತ್ತಿಲ್ಲ. ಅದನ್ನು ಕರೆಕ್ಟಾಗಿ ಹೇಳ್ತಾ ಇಲ್ಲ ನೀವು. ಸೊ ಮೋಸ್ಟ್ಲಿ ನಮಗೆ ಟೈಮ್ ವೇಸ್ಟ್ ಆಗ್ತಾ ಇದೆ. ನೀವು ಸರಿಯಾಗಿ ಬರ್ಕೊಂಡು ನಿಮ್ಮ ಮಗಳ ಹತ್ರ ಕೇಳಿಬಿಟ್ಟು ಮತ್ತೆ ಫೋನ್ ಟ್ರೈ ಮಾಡಿ, ಒಳ್ಳೇದಾಗಲಿ. ನಮ್ಗೆ ಸರಿಯಾಗಿಲ್ಲದೆ ನಾವು ಏನು ಹೇಳೋಣ ಇಲ್ಲಿ. ನೆಕ್ಸ್ಟ್, ನಮಸ್ಕಾರ. ಸರಿಯಾಗಿರ್ತಕ್ಕಂಥ ತಿಳ್ಕೊಳ್ಳಿ. ಅಲ್ಲಿ ಯಾರೋ ಅರ್ಧಂಬರ್ಧ ಹೇಳ್ತಾರೆ, ಅದೇನ ತೋರಿಸ್ತಾರೆ ಇವ್ರಿಗೆ ಬಂದು. ಇವ್ರಿಗೆ ತೋರಿಸೋವಂಥ ಪ್ರಮೇಯ ಏನಕ್ಕಿದೆ ಗೊತ್ತಿಲ್ಲ. ಇದೊಂಥರ ಇದು ಸಾಕಷ್ಟು ಜನ ದುಡ್ಡು ಇದರಲ್ಲಿ, ಇದು ಬಿಡಿ, ಇದು ಸಪ್ರೇಟು. ನಮ್ಮಲ್ಲಿ ಕನ್ಸಲ್ಟೇಷನ್ ತುಂಬ ಜನ ತೊಗೊಂಡವರು ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ ಹೇಳಿದ್ದಾರೆ. ಈಗ ಇದು ಬೇರೆ ಕಡೆಯಿಂದ ನಿಮಗೆ ಫೋನ್ ಬರುತ್ತೆ, ಬೇರೆ ಕಡೆಯಿಂದ 3 ಥರ ಮೋಸ ಮಾಡಿದ್ದಾರೆ ನಮಗೆ ಬಂದಿರೋದು. ಅದನ್ನು ದಯವಿಟ್ಟು ತಲ್ಲಿಟ್ಕೊಳ್ಳಿ. ನಮಗೆ ಯಾರಾದರೂ ದುಡ್ಡು ಬೇಕು, ಒಂದು 10 ಕೋಟಿ ನಾವು ಇನ್ವೆಸ್ಟ್ ಮಾಡ್ತೀವಿ, ದುಬೈಲಿದ್ದಾರೆ ಅಂತ ಬರುತ್ತೆ. ಇನ್ನೊಬ್ರು ಯಾರೋ ಬರ್ತಾರೆ, ನಮಗೆ ಅಮೆರಿಕದಲ್ಲಿ ಒಬ್ರು ಇದ್ದಾರೆ, ಅವರು ಯಾರಿಗೆ ಬೇಕಾದ್ರೂ 25 ಕೋಟಿ ಕೊಡ್ತಾರೆ, 10 ಕೋಟಿ ಕೊಡ್ತಾರೆ ಅಂತ ಒಂದು ಮೋಸ ಮಾಡ್ತಾರೆ. ಇಲ್ಲಿ ಮಾಡಾದಮೇಲೆ ಅವರು ಎಲ್ಲ ಕಳಿಸ್ತಾರೆ, ನಮ್ಮ ಹತ್ರ ಬ್ಯಾಂಕಲ್ಲಿ ಇಷ್ಟಿದೆ ಇಷ್ಟಿದೆ, ನಿಮ್ಮ ಅಕೌಂಟ್ ಬೇಕು ಎಲ್ಲ ಬೇಕು ಅಂತ ಕ್ಲೀನಾಗಿ ಕಳಿಸ್ತಾರೆ. ಆಮೇಲೆ ಮೆತ್ತಿಗೆ ಇನ್ನೇನು ನಿಮ್ಮದು ಅಗ್ರಿಮೆಂಟು ಎಲ್ಲ ಕಳಿಸ್ತಾರೆ, ಅದಕ್ಕೆಲ್ಲ ಸೈನ್ ಹಾಕಬೇಕು, ಒಬ್ರಿಗೆ ಅಲ್ಲಿ ಬರ್ತಾರೆ ಅಲ್ಲಿ ಕೊಡಬೇಕು ಎಲ್ಲ ಹೇಳ್ತಾರೆ. ನಿಮಗೇನೋ ನೋಡಿ ನಿಮ್ಮ ಕೈಗೆ ಬರೋ ಥರನೇ ಇರುತ್ತೆ, ಎಷ್ಟು ಚೆನ್ನಾಗಿ ನಿಧಾನಕ್ಕೆ ಆಟಾಡಿಸ್ತಾರೆ, ನೀವು ನೋಡಿ ಎಷ್ಟು ಆತುರದಲ್ಲಿದ್ದಾರೆ ಅಂತ ನೋಡಿ ಆಟಾಡಿಸ್ತಾರೆ. ಆಮೇಲೆ ನೀವೇನೋ ತುಂಬ ಅರ್ಜೆಂಟಲ್ಲಿದ್ದರೆ ಇವ್ರ ಬಗ್ಗೆ ಬಿತ್ತು, ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂತ ಹೇಳಿ ಆಮೇಲೆ ಪ್ರೊಸೆಸಿಂಗ್ ಚಾರ್ಜಸ್ ಅಂತ ಹೇಳ್ತಾರೆ. ನೋಡಿ, ದುಡ್ಡು ಎಲ್ಲ ರೆಡಿ ಇದೆ, ಬ್ಯಾಂಕವರು ನೀವ್ಯಾರು, ನಿಮ್ಮ ವರ್ತ್ ಯಾರು, ನಿಮ್ಮದು ಬ್ಯಾಂಕ್ ಕರೆಕ್ಟ್ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ನೀವಲ್ಲಿ ಕನಿಷ್ಠ ಪಕ್ಷ ಒಂದು 50,000 ಡೆಪಾಸಿಟ್ ಮಾಡಬೇಕು. ನಾವು ಇಲ್ಲಿಂದ 10 ಕೋಟಿ ಕಳಿಸ್ತೀವಿ, 50,000 ಒಂದು ಬ್ಯಾಂಕ್ ಅಕೌಂಟ್ಗೆ ಹಾಕಿ. ಆ ಬ್ಯಾಂಕ್ ಅಕೌಂಟ್ ಹೋಗಿ ನೋಡಿದ್ರೆ ಡೆಲ್ಲಿದೋ ಯಾವುದೋ ಇರುತ್ತೆ, ಗುಜರಾತೋ ಡೆಲ್ಲಿನೋ ಅಹಮದಾಬಾದೋ ಇರುತ್ತೆ. ಅಲ್ಲಿ ಆ ಅಕೌಂಟ್ ಯಾರದೋ ಹೆಸರಲ್ಲಿರುತ್ತೆ, ಏನೋ ಒಂದು ಹೆಸರು, ಅವನ ಹೆಸರು ಅಭಿಜಿತ್ ಶರ್ಮಾ ಅಂತ ಏನೋ ಇರ್ತದೆ. ನೀವು ಅದಕ್ಕೆ ಹಾಕಿ ಅವರಲ್ಲಿ ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ನೀವು ಖುಷಿ ಪಟ್ಟು 50,000. ಆಮೇಲೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಅದು ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಅಪ್ಲಿಕೇಶನ್ ಇದೊಂದು ಅಪ್ಲಿಕೇಶನ್ ತೊಗೊಂಬರ್ತೀವಿ ಫಿಲ್ ಮಾಡಿ, ಮತ್ತು ಇನ್ನೊಂದು ಅಪ್ಲಿಕೇಶನ್ ತಗೊಂಡು ಇನ್ನೊಂದು ಫೈಲ್ ಮಾಡ್ತಾರೆ. ಆಮೇಲೆ ಇನ್ನೊಂದು ವರ್ಡ್ ನಿಮಗೆಲ್ಲ ಗೊತ್ತಿಲ್ಲದೆ ಇರೋ ವರ್ಡ್ಗೆಲ್ಲ ವರ್ಡೆಲ್ಲ ಯೂಸ್ ಮಾಡ್ತಾರೆ, ಡ್ಯೂ ಡೆಲಿಜೆನ್ಸ್. ಬ್ಯಾಂಕ್ ಅವರೇ ದುಡ್ಡಿಟ್ಕೊಂಡು ಸಾಲ ಕೊಡೋಕ್ಕೆ 10 ಸತಿ ಯೋಚನೆ ಮಾಡ್ತಾರೆ ವಾಪಸ್ ಬರುತ್ತೋ ಇಲ್ವೋ ಅಂತ. ಇನ್ಯಾವುದೋ ಊರಲ್ಲಿ ಕುತ್ಕೊಂಡು ಇದೇನೋ ಆಸ್ತಿ ಪೇಪರ್ಸ್ ಎಲ್ಲ ಒಂದು ಜೆರಾಕ್ಸ್ ತಗೋತಾರಂತೆ ಅವರು. ಓ, ಆಸ್ತಿ ಪೇಪರ್ಸ್ ಎಲ್ಲ ಜೆರಾಕ್ಸ್ ತರ, ಇಲ್ಲಿ ಒರಿಜಿನಲ್ ಪೇಪರ್ಸ್ ಇಟ್ಕೊಂಡೇ ದುಡ್ಡು ಬರಲ್ಲ. ಬ್ಯಾಂಕ್ ಅವ್ರಿಗೆ ಒರಿಜಿನಲ್ ಪೇಪರ್ಸ್ ತಗೊಂಡೇ 10 ಸತಿ ಯೋಚನೆ ಮಾಡ್ತಾರೆ ಇವ್ರು ಕೊಡ್ತಾರೋ ಇಲ್ವೋ ಅಂತ. ಅವ್ರು ಯಾರೋ ಅಲ್ಲಿಂದ ಕೊಡ್ತಾ ಇದ್ದಾರೆ ಅಂದರೆ ಈ ಥರದ ಭಾಳಷ್ಟು ಜನ ಮೋಸ ಹೋಗಿದ್ದಾರೆ. ಜನಗಳಿಗೆ ಅರ್ಥನೇ ಆಗ್ತಾ ಇಲ್ಲ. ಟಕ್ ಫಾಸ್ಟ್ ಮನಿ ಬೇಕಲ್ವಾ, ಅದು ನಮ್ಗೆ ಗೊತ್ತಾಗುತ್ತೆ, ಪ್ರಶ್ನಾಶಾಸ್ತ್ರ ಹಾಕ್ರೆ ಗೊತ್ತಾಗುತ್ತೆ, ಇದೇನೋ ಅದೇ ಥರ ಕೇಸ್ ಇರಬೇಕು. ಸೊ ಅದಾದಮೇಲೆ ನೆಕ್ಸ್ಟು ನಿಮಗೆ ಒಂದು ಇನ್ನೊಂದು ಫಾರ್ಮ್ ಸೈನ್ ಹಾಕೋತಾರೆ. ಹಾಂ ಆಯಿತು, ಡ್ಯೂ ಡೆಲಿಜೆನ್ಸ್ ಇನ್ನೊಂದಿದೆ, ಅದು ಆಯಿತು. ನೀವು ಅದು ಫೈಲ್ ಆಗಿರೋದ್ರಿಂದ ನೀವು ಸ್ವಲ್ಪ ನೆಕ್ಸ್ಟ್ ಕ್ಯಾಟಗರಿಗೆ ಹೋಗಿದ್ರೆ 5 ಲ್ಯಾಕ್ಸ್ ಹಾಕ್ಬಿಟ್ರೆ ಸಾಕು, ಅದ್ರ ಮುಂದೆ ಏನು ಕೇಳಲ್ಲ ಅಂತಾರೆ. ಹಾಗೆ 5 ಲ್ಯಾಕ್ಸು ಇವ್ರಿಗೆ ಎಲ್ಲೋ ಅಲ್ಲೂ ಇಲ್ಲಿ ಸಾಲ ಮಾಡಿ ಅಯ್ಯೋ 10 ಕೋಟಿ ಬರ್ತದಲ್ಲ ಅಂತ ಹಾಕ್ಬಿಡ್ತಾರೆ. ಅಲ್ಲಿಗೇನಿಲ್ಲಲ್ಲ, ಮತ್ತೆ ಹಂಗೆ ಹಂಗೆ ಎಳೆದು 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 ನಮಗೊಬ್ಬರು ಫೋನ್ ಬಂದಿತ್ತು, 80 ಲಕ್ಷ ರೂಪಾಯಿ ಹಾಕಿದ್ದಾರೆ. 80 ಲಕ್ಷ ಅದು ಏನು, ಅವ್ರು ಹೊಲ ಮಾರಿ, ಮನೆ ಮಾರಿ, ಫ್ರೆಂಡ್ಸ್ ಹತ್ರ ಇಸ್ಕೊಂಡು, ಅದು ಅವ್ರಿಗೆ ಹೇಳಿರೋದು 100-500 ಕೋಟಿ ಬರುತ್ತೆ ಅಂತ. ಅದ್ಯಾವುದೋ ಫಾರಿನಿಂದ 500 ಕೋಟಿ ಬರುತ್ತೆ ಅಂತ. 80 ಲಕ್ಷ ಮಾಡ್ಕೊಂಡಿದ್ದಾರೆ. ಇದಕ್ಕೇನಂತೀರಾ, ಇದಕ್ಕೇನಂತೀವಿ, ಗ್ರಹಗಳೇ ಕಾರಣ ಅಂತೀವ, ಅಥವಾ ಅತಿ ಆಸೆ ಕಾರಣ ಅಂತೀವ, ಅಥವಾ ನಮಗೆ ಬುದ್ಧಿ ಇಲ್ದೇ ಈ ಕೆಲಸ ಮಾಡಿದೆ, ಅತಿ ಒಂದು ಬುದ್ಧಿ ಇಲ್ಲದೆ ಕೆಲಸ ಮಾಡ್ತಾ ಇರ್ತೀವ. ಇಲ್ಲಿ ಮನೇಲಿ ಏನಾಗುತ್ತೆ, ಗಂಡಸರು ಈ ಥರ ವ್ಯವಹಾರ ಮಾಡ್ತಾ ಇರ್ತಾರೆ, ಹೆಂಗಸರಿಗೆ ಏನೋ ಬರ್ತಾ ಇದೆಯೇನೋ ನಮ್ಮ ಗಂಡನಿಗೆ, ನಾವೆಲ್ಲ ರಿಚ್ ಆಗಿಬಿಡ್ತೀವೇನೋ ಅನ್ನೋ ಒಂದು ಆಲೋಚನೆ ಬಂದ್ಬಿಡುತ್ತೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಏನಾಗ್ತಾ ಇದೆ, ಈ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಭಾಳ ಕೇರ್ಫುಲ್ ಆಗಿರಿ. ಈ ಎಲ್ಲ ಮ್ಯಾಟ್ರಿಮೋನಿಯಲ್ ಸೈಟಲ್ಲೂ ಭಾಳ ಕೇರ್ಫುಲ್ ಆಗಿರಿ. ಅಲ್ಲಿ ನೋಡೋಕ್ಕೆ ಒಬ್ಬ ಚೆನ್ನಾಗಿರ್ತಕ್ಕಂಥ, ಭಾಳ ಸ್ಫುರದ್ರೂಪಿಯಾಗಿರ್ತಕ್ಕಂಥ, ಒಳ್ಳೆ ಪರ್ಸ್ನಾಲಿಟಿ ಇರತಕ್ಕಂಥ, ಒಳ್ಳೆ ಕಲರ್ ಇರತಕ್ಕಂಥ ಹುಡುಗನ ಫೋಟೋ ಇರುತ್ತೆ. ಅವನೇ ಇರ್ತಾನೆ ಕರೆಕ್ಟಾಗಿ. ಅವನು ಅಮೇರಿಕದಲ್ಲಿ, ನಾನು ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಮೇರಿಕನ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಅಂತೆಲ್ಲ. ಅಲ್ಲೆಲ್ಲ ಈಸ್ ಏನು ಡ್ರೆಸ್ ಸಿಗಲ್ವಾ, ಡಾಕ್ಟರ್ ಡ್ರೆಸ್ ಸಿಗುತ್ತೆ, ಜಡ್ಜ್ದು ಡ್ರೆಸ್ ಸಿಗುತ್ತೆ, ಏರ್ಫೋರ್ಸ್ದು ಡ್ರೆಸ್ ಸಿಗುತ್ತೆ. ಫ್ಯಾನ್ಸಿ ಡ್ರೆಸ್ಸಲ್ಲಿ ನಮ್ಮ ಮಕ್ಕಳಿಗೆ ಹಾಕಿ ಕಳಿಸಿಲ್ವೇನ್ರಮ್ಮ ಎಲ್ಲರಿಗೂ ಹೇಳಿ, ಯೋಚನೆ ಮಾಡಿ. ಫ್ಯಾನ್ಸಿ ಡ್ರೆಸ್ಸಲ್ಲಿ ನಮ್ಮ ಮಕ್ಕಳಿಗೆಲ್ಲ ಹಾಕಿ ಕಳಿಸಿದ್ದೀವಿ,
ಏರ್ ಫೋರ್ಸ್ ಅಲ್ಲಿ ಇರ್ತಕ್ಕಂಥ ಡ್ರೆಸ್ ಹಾಕಿದ್ದೀವಿ, ಪೊಲೀಸ್ ಅಲ್ಲಿ ಇರ್ತಕ್ಕಂಥ ಡ್ರೆಸ್ ಹಾಕಿದ್ದೀವಿ, ನೇವಿಲಿ ಇರ್ತಕ್ಕಂಥ ಡ್ರೆಸ್ ಹಾಕಿದ್ದೀವಿ, ಡಾಕ್ಟರ್ ಡ್ರೆಸ್ ಹಾಕ್ಸಿದ್ದೀವಿ, ಎಲ್ಲ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಫ್ಯಾನ್ಸಿ ಕಾರ್ಯಕ್ರಮ ನಡೀತದೆ ಇಲ್ಲಿ ನಮ್ಮ ಸ್ಕೂಲ್ಗಳಲ್ಲಿ. ಆ ಫ್ಯಾನ್ಸಿ ಡ್ರೆಸ್ಸಲ್ಲಿ ನೋಡೋಕ್ಕೆ ಅವ್ರದೇ ಡ್ರೆಸ್ಸು ಎಲ್ಲ ಸ್ಟಾರ್ ಗೀರ್ ಎಲ್ಲ ಬಂದಿರ್ತದೆ. ಅದೇ ಥರನೇ ಅಮೇರಿಕಂದು ಅಲ್ಲೂ ಬಟ್ಟೆ ಹೊಲ್ಕೊಡ್ತಾರೆ, ಅಲ್ಲೂ ಸಿಗುತ್ತೆ, ಫ್ಯಾನ್ಸಿ ಸ್ಟೋರ್ ಸಿಗುತ್ತೆ. ಆ ಫೋಟೋ ಹಾಕ್ಕೊಂಡು ಯಾವುದೋ ಐ ಡಿ ಕಾರ್ಡ್ ಮಾಡಿ ಐ ಆಮ್ ವರ್ಕಿಂಗ್ ಫಾರ್ ಆರ್ಮಿ ನೇವಿ ಹಂಗೆಲ್ಲ ಹೇಳಿ ಹೇಳ್ತಾರೆ. ನಾನು ಇಂಡಿಯಾದವನೇ ಆರಿಜಿನ್ ಅಂತ ಹೇಳ್ತಾರೆ, ಅವ್ರಿಗೆ ಹಿಂದಿನೂ ಸ್ವಲ್ಪ ಮಾತಾಡ್ತಾರೆ. ಈ ಭಾಳ ತುಂಬ ಕಡೆ ಈ ಮದುವೆಯಲ್ಲಿ ಸ್ವಲ್ಪ ಒಳ್ಳೆ ಕಡೆ ಓದ್ತಾ ಇರ್ತಾರೆ, ಅವ್ರಿಗೆ 1610 ಕಾಂಬಿನೇಷನ್ ಇರುತ್ತೆ. ಈ 1610 ಕಾಂಬಿನೇಷನ್ ಅವ್ರಿಗೆ ಮದುವೆ ಪ್ರಾಬ್ಲಮ್, 1610 ಕಾಂಬಿನೇಷನ್ ಅವ್ರಿಗೆ ಮದುವೆ ಪ್ರಾಬ್ಲಮ್. ಆ ಮದುವೆ ಪ್ರಾಬ್ಲಮ್ ಜೊತೆ ಅವ್ರು ಒಳ್ಳೆ ಕೆಲಸದಲ್ಲಿ ಇರ್ತಾರೆ. 1610 ಇರೋರಿಗೆ ಯೂಶಲಿ ಒಳ್ಳೆ ಕೆಲಸದಲ್ಲಿ ಇರ್ತಾರೆ. ಇಲ್ಲಿ ಎಲ್ಲ ಹುಡುಕಿ 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 ಸರಿಯಾಗಿ ಸೆಟ್ ಆಗದಲೆ ನೆಕ್ಸ್ಟ್ ಮ್ಯಾಟ್ರಿಮನಿಯಲ್ಲಿ ಹೋಗ್ತಾರೆ, ಅಲ್ಲಿ ಸಿಕ್ಬಿಡ್ತಾರೆ. ಅಲ್ಲಿ ನೋಡಕ್ಕೆ ಸಖತ್ತಾಗಿರ್ತಾನೆ ಅವನು, ನೋಡ್ಕೊಂಡು ನೋಡ್ಕೊಂಡು ಚೇಂಜ್ ಮಾಡ್ತಾನೆ ಅಲ್ಲಿ ಏಜ್ನ, ನೋಡ್ಕೊಂಡು ನೋಡ್ಕೊಂಡು ಚೇಂಜ್ ಮಾಡ್ತಾನೆ. ಅಂದಾಜು 35 ಹಾಕಿರ್ತಾನೆ. ಇಲ್ಲೆಲ್ಲ 30 34 ಬರೋರೆಲ್ಲ ಅಲ್ಲಿ ಚೆಕ್ ಮಾಡಲಿ ಅಂತ ಒಂದ್ಸರಿ 38 ಹಾಕ್ತಾನೆ. ಇಲ್ಲಿ ಹಾಕಿದ ಮೇಲೆ ಅಲ್ಲಿಂದ ಫೋನ್ ಮಾಡ್ತಾನೆ, ನಾನು ನಿಮ್ಮ ಪ್ರೊಫೈಲ್ ಭಾಳ ಇಷ್ಟ ಆಗಿದೆ, ನಿಮ್ಮೇನಾದ್ರು ಇಂಟ್ರೆಸ್ಟ್ ಇದ್ದರೆ ಮುಂದುವರಿರಿ. ಎಷ್ಟು ಸಿಗ್ತವೆ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಮೋಸ ಮಾಡೋಕ್ಕೆ ಎಷ್ಟು ಸಿಗ್ತವೆ? ಎಷ್ಟೋ ಜನಕ್ಕೆ ಬೇರೆ ಬೇರೆ ವಿಚಾರದಲ್ಲಿ ಮೋಸ ಮಾಡ್ತಾ ಇದ್ದಾರೆ, ಅದು ಇದು ಅಂತೆಲ್ಲ ಹೇಳ್ತಾರೆ. ಇಲ್ಲಿ ನಾವೊಂದು ಪಾಠ ಮಾಡಿಕೊಂಡು ಒಂದು ಸರಿಯಾಗಿರ್ತಕ್ಕಂಥ ಒಂದು ಸಂಭಾವನೆ ತಗೊಂಡು ನ್ಯಾಯಯುತವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಜ್ಯೋತಿಷಿಗಳೇ ಹೇಳೋದು, ಅವರು ಆ ಒಂದು ಮನಸ್ಸು ಒಕ್ಕರಳಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯ ಅಲ್ಲಿ ಬಗ್ಗೆ ಮಾತಾಡಲ್ಲ. ಇಲ್ಲಿ ನನ್ನ ಜೊತೆಯಲ್ಲಿರೋನು, ನನ್ನ ಪಕ್ಕದಲ್ಲಿರೋನು, ನನ್ನ ಥರನೇ ಜ್ಞಾನ ಇರ್ತಕ್ಕಂಥವನು ಉದ್ಧಾರ ಆಗ್ತಾ ಇದ್ದಾನೆ ಅಂತ ಕಾಲಿಳಿತಕ್ಕಂಥ ಜ್ಯೋತಿಷಿಗಳೇ ನಮ್ಮ ಜೊತೆಯಲ್ಲಿರೋರು. 15 ದಿವಸದಲ್ಲಿ ಮಾಡ್ತಾನೆ, 12 ದಿವಸದಲ್ಲಿ ಮಾಡ್ತಾನೆ. ಅವ್ರು ನಮ್ಮ ಕ್ಲಾಸಲ್ಲಿ ಬಂದು ಕೂತ್ಕೊಳ್ಳಿ, ಅವ್ರಿಗೆ ಶಾಕ್ ಆಗುತ್ತೆ, ನಾವು ಯಾಕೆ ಈ ಥರ ಮಾಡಬಾರ್ದು ಅಂತ ಅವರು ಅಂದ್ಕೊಳ್ತಾರೆ. ಮಾಡಿ, ನಾನೇ ಹೇಳ್ತಾ ಇದ್ದೀನಲ್ಲ, ಬನ್ನಿ ನಮ್ಮ ಕ್ಲಾಸಿಗೆ ಕೂತ್ಕೊಳ್ಳಿ. ಯಾರ್ಯಾರು ಜ್ಯೋತಿಷ್ಯ ಅದನ್ನು ಕಲಿತಾ ಇದ್ರೆ ಮಾಡ್ತಾ ಇದ್ದೀರಾ 10 ವರ್ಷ 20 ವರ್ಷ, ನೀವು ಹೇಳ್ಕೊಡ್ಬೇಕಾ ಹೇಳ್ಕೊಡಿ. ನಿಮ್ದು ಏನು ಬರಬೇಕೋ ಭಗವಂತ ನಿಮ್ಗೇನು ಇಟ್ಟಿದ್ದಾನೆ ನಿಮಗೆ ಬರುತ್ತೆ, ನನಗೇನು ಇಟ್ಟಿದ್ದಾನೆ ನನಗೆ ಬರುತ್ತೆ. ಅದು ಕೆಟ್ಟದಿರ್ಬೋದು ಒಳ್ಳೇದಿರ್ಬೋದು, ನಿಮಗೇನಿದೆಯೋ ಅದು ನಿಮ್ಮ ತಟ್ಟೆಯಲ್ಲಿ ಬಂದಿರೋದನ್ನು ನೋಡ್ಕೊಳ್ಳಿ. ಇನ್ನೊಬ್ಬರ ತಟ್ಟೆಯಲ್ಲಿ ಹೆಂಗೆ ಬಂತು, ಹೇಗೆ ಬಂತು, ಅದು ಸತ್ಯನ, ಅಷ್ಟೊಳಗೆ ಅಷ್ಟು ಮಾಡ್ಕೊಂಡು ನಿಮ್ಮ ತಟ್ಟೆಗೆ ಅಷ್ಟು ಬೇಗ ಅಷ್ಟು ಬಂತ, ಅದೆಲ್ಲ ಅದರ ಸಾಧನೆ ಹಿಂದೆ ಇರತಕ್ಕಂಥದ್ದು ನೋಡಲ್ಲ, ಮುಂದೆ ಇರೋದು ನೋಡ್ತಾರೆ ಜನ. ಎಲ್ಲರೂ ಅವನ ಹಿಂದೆ ಇರತಕ್ಕಂಥ ಸಾಧನೆ ಯಾರೂ ನೋಡಲ್ಲ, ಮುಂದೆ ಇರತಕ್ಕಂಥದ್ದು ಏನು ಬಂತು ಅಂತ ನೋಡ್ತಾರೆ, ಹಿಂದೆ ಅದು ಬಂದಿದ್ದಕ್ಕೆ ಏನು ಶ್ರಮ ಪಟ್ಟ ಅಂತ ನೋಡೋದಿಲ್ಲ. ಅದೊಂದು ವಿಚಾರ ಜ್ಯೋತಿಷಿಗಳಿಗೆ ನಾನು ಹೇಳೋದು. ಯಾಕಂದ್ರೆ ನಾವು 15 ದಿವಸದಲ್ಲಿ ಹೇಳ್ಕೊಡ್ತಾ ಇದ್ದೀವಿ, 13,000 ಜನ ಇದ್ದಾರೆ. ನವಂಬರ್ 14 ತಾರೀಕು ಯಾರ್ಯಾರು ಜ್ಯೋತಿಷ್ಯ ಸಂಸ್ಥೆ ಇಟ್ಕೊಂಡಿದ್ದಾರೆ ಅವ್ರು ಏನೇನು ಹೇಳ್ತಾರೆ ಅವ್ರಿಗೆ ಒಂದು ಕಿವಿ ಮಾತು. ನನ್ನ ಕ್ಲಾಸಲ್ಲಿ ನೀವು ಬನ್ನಿ ಕೂತ್ಕೊಳ್ಳಿ, ನೀವು ನಮ್ಮ ಇಂಥ ಸಂಸ್ಥೆ ಅಂದರೆ ನಿಮಗೆ ಫ್ರೀಯಾಗೇ ಕೂರಿಸ್ತೀನಿ, ನಾನು ನಿಮ್ಮ ಹತ್ರ ದುಡ್ಡು ತೊಗೊಳ್ಳಲ್ಲ. ಯಾಕೆಂದರೆ ನಮ್ಮ ಹತ್ರನೇ ಕಲ್ತ್ಕೊಂಡು ನೀವು ಅದೇ ಥರ ನೀವು ಅಲ್ಲಿ ಮಾಡ್ಕೊಳ್ಳಿ, ಕ್ಲಾಸ್ ಮಾಡ್ಕೊಳ್ಳಿ, ಮಾಡಿ ಏನು ಚಿಂತೆ ಇಲ್ಲ, ಕ್ಲಾಸ್ ಮಾಡಿ. ಯಾಕಂದರೆ ಜನಗಳಿಗೆ ಇವತ್ತು ಹಿಂದುತ್ವ ಅನ್ನೋ ಒಂದು ನಮ್ಮ ಸಂಪ್ರದಾಯ ಅನ್ನೋದು ಕೆಟ್ಟೋಗಿದೆ, ಅದು ಫಸ್ಟು ನನಗೆ ಇರತಕ್ಕಂಥ ಒಂದು ನೋವು. ಜ್ಯೋತಿಷ್ಯದ ಮೇಲೆ ಅಪನಂಬಿಕೆ ಬಂದಿದೆ, ಅದು ಎರಡನೇ ನೋವು. ಮತ್ತು ಮಾರ್ಕೆಟಲ್ಲಿ 90% ಜನ ಜಸ್ಟ್ ಪೂಜೆ ಪುನಸ್ಕಾರ ಆಗಮಶಾಸ್ತ್ರ ಕಲ್ತ್ಕೊಂಡಿರೋರು ಜ್ಯೋತಿಷ್ಯ ಬರುತ್ತೆ ಅಂತ ಅಂದ್ಕೊಂಡು ಜನಗಳು ಅವ್ರ ಹತ್ರ ಹೋಗ್ತಾ ಇದ್ದಾರೆ. ಜ್ಯೋತಿಷ್ಯದ ಗಂಧ ಗೊತ್ತಿಲ್ಲದಿರೋರು 90% ಜನ ಇದ್ದಾರೆ. ಇನ್ನು 10% ಜನ ಈ ಜ್ಯೋತಿಷ್ಯದ ಸಂಸ್ಥೆ ಇಟ್ಕೊಂಡು ಕ್ಲಾಸಸ್ ಮಾಡ್ತಾ ಇದ್ದಾರೆ. ನಾವುಗಳು ಕಾಲು ಎಳ್ಕೊತಾ ಇದ್ದೀವಿ ಅಷ್ಟೇ, ಓ ದಿನೇಶ್ ಗುರುಜಿನ ಅವನು 15 ದಿವಸದಲ್ಲಿ ಮಾಡ್ತಾನೆ ಅಂತ ಅಲ್ಲಲ್ಲೇ ಮಾತಾಡ್ಕೊತೀರಾ. ನಿಮ್ಮ ರಾಹುವಿನ ಕಪಟತನ ಅಲ್ಲಿ ತೋರಿಸುತ್ತೆ, ರಾಹುವಿನ ಕಪಟತನ ಅಲ್ಲಿ ತೋರಿಸುತ್ತೆ, ನಿಮ್ಮಲ್ಲಿ ರಾಹು ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ನಾನು ನಮ್ಮ ಕ್ಲಾಸಿಗೆ ಬಂದು ಕಲ್ತ್ಕೊಂಡು ನೀವು ಮಾಡ್ಕೊಳ್ಳಿ, ನಾನೇ ಮನಸಾರೆ ಹೇಳ್ತಾ ಇದ್ದೀನಿ, ಬನ್ನಿ ನಮ್ಮ ಆಫೀಸ್ ಫೋನ್ ಮಾಡಿ. ನೀವು ಯಾವುದೇ ಸಂಸ್ಥೆ, ಯಾವುದೇ ಕಾಲೇಜು, ಯಾವುದೇ ಇರ್ಬೋದು, ಕಲ್ತ್ಕೊಂಡು ನಮ್ಮ ಥರನೇ ಮಾಡ್ತೀರಾ ಮಾಡಿ, ನಮಗೇನು ಚಿಂತೆ ಇಲ್ಲ. 6 ಕೋಟಿ ಜನ ಇದ್ದಾರೆ, ನಿಮಗೆ ಬರೋರು ನಿಮಗೆ ಬರ್ತಾರೆ, ನಮಗೆ ಬರೋರು ನಮಗೆ ಬರ್ತಾರೆ, ನಿಮಗೆ ನನಗಿಂತ ಜಾಸ್ತಿ ಬಂದರೆ ಸಂತೋಷ. ಅಷ್ಟು ಜನಕ್ಕಾದರೂ ಜ್ಯೋತಿಷ್ಯದ ಒಂದು ಜ್ಞಾನ ಹೋಯ್ತಲ್ಲ. ಯಾವತ್ತು ನಾವು ಕಪಟದಿಂದ ಹೇಳ್ತೀವೋ, ನೀವು 10-15 ವರ್ಷದಿಂದ ಜ್ಯೋತಿಷ್ಯ ಕಲಿತ್ರು ಅದೇ ಸ್ಥಾನದಲ್ಲಿ ಇರ್ತೀವಿ. ಯಾವಾಗ ನಾವು ಅದನ್ನು ಬಿಟ್ಟು ಬರ್ತೀವೋ, ಒಂದು ಗುರು, ನನ್ನ ಗುರು ಹೇಳ್ಕೊಟ್ಟಿರ್ತಕ್ಕಂಥದ್ದು, ಆಗ ನನಗೆ ಗುರು ಹೇಳ್ಕೊಟ್ಟಿರ್ತಕ್ಕಂಥದ್ದು. ನನ್ನ ಗುರು ಬರೀ ನನಗೆ 3 ಜನ ಗುರುಲ್ಲಿ ಒಬ್ಬರು ಗುರು ಕೇವಲ 22 ಜನಕ್ಕೆ ಮಾತ್ರ ಜ್ಯೋತಿಷ್ಯ ಹೇಳ್ಕೊಟ್ಟಿದ್ದು ಅವ್ರ ಲೈಫಲ್ಲಿ. ಇವತ್ತು ನಾನು 13,000 ಜನ ಮಾಡಿದ್ದಾರೆ, ಇನ್ನೊಬ್ಬರು ಇದ್ದಾರೆ ಅವರು ಆಂಧ್ರದಲ್ಲಿದ್ದಾರೆ, ಅವರು ಕ್ಲಾಸಸ್ ಹೇಳ್ಕೊಡ್ತಾರೆ. ಅವರು 2,000 ಜನ ಮಾಡಿದ್ದಾರೆ, ಆಂಧ್ರದಲ್ಲಿದ್ದಾರೆ ಒಬ್ಬರು, ನನ್ನ ಜೊತೆನೇ ಕಲ್ತಿರೋರು. ಅವರು ಕ್ಲಾಸಸ್ ಒಂದು ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ, 2,000 ಜನ. ಆ ಗುರು ಏನು ಹೊಟ್ಟೆ ಕಿರಿಚಿ ಪಟ್ಕೊಂಡಿಲ್ಲ ಇವತ್ತು, ಅವ್ರ ವಯಸ್ಸಾಯಿತು, ಭಾಳ ಈಗ ಮಾತಾಡೋಕ್ಕಾಗಲ್ಲ. ಅವರು ಅವಾಗ ಬಂದಾಗಲೂ ನನಗೆ 8,000 ವಿದ್ಯಾರ್ಥಿಗಳಾಗಿದ್ದಾಗಲೂ ಹೇಳಿದರು, ಒಂದೇ ಮಾತು ಹೇಳಿದ್ದು, ಭಾಳ ಚೆನ್ನಾಗಿ ನೀವು ಮುಂದುವರಿಸ್ತಾ ಇದ್ದೀರಾ,
ನನ್ನ ಕೈಲಾಗಿದ್ದು 22, ನೀವು 8,000 10,000 ಅಲ್ಲಿ ಆಂಧ್ರದಲ್ಲಿರೋ ಅನಿಲ್ ಶರ್ಮಾ 1,500 ಮಾಡಿದ್ದಾನೆ, ವೆರಿ ಗುಡ್, ನಮ್ಗೆ ಭಾಳ ಸಂತೋಷ ಆಯಿತು, ಇದನ್ನು ಹರಡಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರೆ ಹೊರತು ನೀನು ಎಷ್ಟು ದಿವಸದಲ್ಲಿ ಮಾಡ್ತಾ ಇದೀಯಾ, ನೀನು ಎಷ್ಟು ದಿವಸದಲ್ಲಿ ಹೇಳ್ಕೊಡ್ತಾ ಇದೀಯಾ, ಎಷ್ಟು ಗಂಟೆಗಳಲ್ಲಿ ಹೇಳ್ಕೊಡ್ತಾ ಇದೀಯಾ, ನೀನು 6 ತಿಂಗಳು ಹೇಳ್ಕೊಟ್ರೆ ಜಾಸ್ತಿ ಹೇಳ್ಕೊಟ್ಟಂಗೆ, 1 ವರ್ಷ ಹೇಳ್ಕೊಟ್ರೆ ಜಾಸ್ತಿ ಹೇಳ್ಕೊಟ್ಟಂಗೆ, ಅದೆಲ್ಲ ಹುಚ್ಚುತನ. ಒಂದು ಇಂಜಿನಿಯರಿಂಗ್ ಅನ್ನೋ ಸಬ್ಜೆಕ್ಟೇ 4 ವರ್ಷದಲ್ಲಿ ಮುಗಿಸ್ತಾರೆ, 4 ವರ್ಷದಲ್ಲಿ ಮುಗಿಸ್ತಾರೆ. ಅದರಲ್ಲಿ ಎಂಥ ಟೆಕ್ನಾಲಜಿ, ನಾವು ಕೂತ್ಕೊಂಡು ಕಲ್ತ್ರೂ ಅದು ಭಾಳಷ್ಟು ಬೇಕು. ಜ್ಯೋತಿಷ್ಯದಲ್ಲಿ ಏನು ಅಷ್ಟು ಬೇಕಾಗಿಲ್ಲ, ನಿಮ್ಮ ನಿಮ್ಮ ಮನಸ್ಸುಗಳು ಕೇಳ್ಕೊಳ್ಳಿ, ಜ್ಯೋತಿಷ್ಯಗಳು ಅಷ್ಟು ಬೇಕಾ? ಏನು ಶುಕ್ರನ ಜೊತೆ ಶನಿ ಕೂತ್ಕೊಂಡ್ರೆ ಏನು ಹೇಳಬೇಕು, ಶುಕ್ರನ ಜೊತೆ ಚಂದ್ರ ಕೂತ್ಕೊಂಡ್ರೆ ಏನು ಹೇಳಬೇಕು, ಶುಕ್ರನ ಜೊತೆ ರಾಹು ಕೂತ್ಕೊಂಡ್ರೆ ಏನು ಹೇಳಬೇಕು, ಅದನ್ನ ಹೇಳೋದೇನು ದೊಡ್ಡ ರಾಕೆಟ್ ಸೈನ್ಸಾ? ಇದನ್ನೆಲ್ಲ ಹೇಳೋಕ್ಕೆ ಯಾವ ರಾಕೆಟ್ ಸೈನ್ಸು ಇಲ್ಲ ಅಲ್ಲಿ. ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಮತ್ತು ತುಂಬ ತಿಳ್ಕೊಂಡಾದ್ಮೇಲೆ ನಾವು ಏನೂ ಹೇಳೋಕ್ಕಾಗಲ್ಲ, ನಮ್ಮ ತಲೆ ಗೊಬ್ಬರ ಆಗಿಬಿಟ್ಟಿರುತ್ತೆ. ಜ್ಯೋತಿಷ್ಯದಲ್ಲಿ ತುಂಬ ಜನ ಇದೇ ಪ್ರಾಬ್ಲಮ್ಮು, ತುಂಬ ಜಾಸ್ತಿ ತಿಳ್ಕೊಂಡ್ಬಿಡ್ತೀವಿ. ನಾವು ಅದೇ ಮಾಡೋದು, ನಾವು ಎಷ್ಟೊಂದು ತಿಳ್ಕೊಂಡಿದ್ವಿ ಅದನ್ನೆಲ್ಲ ಅಪ್ಲೈ ಮಾಡೋಕ್ಕೆ ಆಗಲ್ಲ ಇಲ್ಲಿ. ಈ ಪರಿಸ್ಥಿತಿ ಏನು ಅದ್ರ ವಿಚಾರ ಮಾತ್ರ ನೋಡಬೇಕು. ಸೊ ಮೋಸ ಹೋಗಬೇಡಿ. ಆಮೇಲೆ ಇದು ಮುಂದೆ ಏನಾಗುತ್ತೆ ಒಂದೇ ನಿಮಿಷದಲ್ಲಿ ಹೇಳ್ತೀನಿ. ಅಲ್ಲಿಂದ ಫೋನ್ ಬರುತ್ತೆ, ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ, ನಾನೆಲ್ಲ ಇಷ್ಟ ಆಗಿದೆ, ಬಂದು ನಿಮ್ಮ ತಂದೆ ತಾಯಿನ ಭೇಟಿ ಮಾಡಬೇಕಾಗತ್ತೆ ಅಂತ ಎಲ್ಲ ಹೇಳ್ಬಿಡ್ತಾನೆ. ಫುಲ್ ಕಾನ್ಫಿಡೆನ್ಸ್ ತೊಗೊಂಬಿಟ್ಟು ನನಗೆ ಅಲ್ಲಿ ಬರ್ತಾ ಇದ್ದೀನಿ, ನನ್ನ ಹತ್ರ ಕ್ಯಾಶ್ ಕಾರ್ಡ್ ಇದೆ, ಏನೋ ನಮ್ಗೆ ಗೊತ್ತೇ ಇಲ್ಲ ಕ್ಯಾಶ್ ಕಾರ್ಡ್, ಅದೇನು ಹೊಸ ಸಬ್ಜೆಕ್ಟ್ ನಮಗೆ, ಕ್ಯಾಶ್ ಕಾರ್ಡ್ ಇದೆ, ಮನಿ ಮನಿ ಪ್ಲಾಸ್ಟಿಕ್ ಇದೆ, ಮನಿ ಪ್ಲಾಸ್ಟಿಕ್ ಕಾರ್ಡ್ ಇದೆ, ಏನೋ ಅದು ಏನು ಕ್ರೆಡಿಟ್ ಕಾರ್ಡಾ ಡೆಬಿಟ್ ಕಾರ್ಡ್ ಏನೂ ಗೊತ್ತಿಲ್ಲ. ನನ್ನಲ್ಲಿ ಫ್ಲೈಟ್ ಟಿಕೆಟ್ಸು ಕೊಟ್ಬಿಡ್ತಾರೆ, ಯಾಕಂದರೆ ಫ್ಲೈಟ್ ಟಿಕೆಟ್ಸು ನಾವು ಅಪ್ಲೈ ಮಾಡಿ ಕ್ಯಾನ್ಸಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವು ಅಪ್ಲೈ ಮಾಡಿ ಕ್ಯಾನ್ಸಲ್ ಮಾಡ್ಬೋದು, ನಮ್ಮ ಫ್ಲೈಟ್ ಟಿಕೆಟ್ಸ್ ಬಂದ್ಬಿಡುತ್ತೆ ಇಂಡಿಯಾಗೆ, ಡೆಲ್ಲಿಗೆ ತೋರಿಸ್ಬಿಡ್ತಾರೆ ಅದನ್ನು. ಒಂದು ಸತಿ ಅವರು ಫ್ಲೈಟ್ ಟಿಕೆಟ್ಸ್ ಹಾಕಿ, ನಾನು ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥದ್ದು 25ನೇ ತಾರೀಕು ಅಂತ ಅಂದ್ಬಿಟ್ಟು ಅದನ್ನು ಪ್ರಿಂಟ್ ಔಟ್ ತೆಗೆದು ಇಟ್ಕೊಂಡ್ರೆ ಅದನ್ನು ಒಂದು 40 ಜನ ಹೆಂಗಸರಿಗೆ ಮೋಸ ಮಾಡ್ಬೋದು, 40 ಜನಕ್ಕೆ ಆರಾಮಾಗಿ ಮೋಸ ಮಾಡ್ಬೋದು. ಬರ್ತಾ ಇದ್ದೀನಿ ಬರ್ತಾ, ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ನಂಬರು, ಒಂದು 20 ನಂಬರ್ ಇಟ್ಕೊಂಡ್ಬಿಡ್ತಾರೆ, 20 ನಂಬರ್ಗೆ ಒಂದೊಂದು ನಂಬರ್ ಕಾಲ್ ಮಾಡ್ತಾರೆ. ಇದು ನನಗೆ 25 ಕಂಪ್ಲೇಂಟ್ ಬಂದಿರತಕ್ಕಂಥದ್ದು. ಆಮೇಲೆ ಬಂದಾಗ ಅಲ್ಲಿ ನನಗೆ ಅರ್ಜೆಂಟ್ ಒಂದು ಸ್ವಲ್ಪ ದುಡ್ಡು ಕಳಿಸು, ಫ್ಲೈಟ್ ಟಿಕೆಟ್ ರೆಡಿಯಾಗಿದೆ, ಅಲ್ಲಿ ಬಂದು ಪ್ರೊಸೆಸಿಂಗ್ ಚಾರ್ಜಸ್ ಇದೆ, ಯಾಕಂದರೆ ನಾನು ಗೌರ್ಮೆಂಟು, US ಗೌರ್ಮೆಂಟ್ ಅವನು, ಇಂಡಿಯನ್ ಗೌರ್ಮೆಂಟು ಎಂಬಸಿ ಎಲ್ಲ ಬಿಡಲ್ಲ ಹಂಗೆಲ್ಲ ನಮ್ದು, ಯಾಕಂದರೆ ಸೀಕ್ರೆಟ್ಸ್ ತಿಳ್ಕೊಳ್ತೀವಿ ನಾವೆಲ್ಲ, ಆರ್ಮಿ ಕಡೆ ಇರ್ತಕ್ಕಂಥವ್ರು. ನಾನು ನನ್ನ ಮೇಲೆ ಭಾಳ ಇಷ್ಟ ಆಗಿದೆ, ತುಂಬ ನೈಸಾಗಿ ಬೆಣ್ಣೆ ಕರಗಿಸ್ದಂಗೆ ಕರಗಿಸ್ಬಿಡ್ತಾರೆ, ಹಂಗೆ ಹಿಂಗೆ ಜಿನ್ಗೋಗುತ್ತೆ. ಆಮೇಲೆ ದುಡ್ಡು ಹಾಕ್ತಾರೆ, ದುಡ್ಡು ಹಾಕಿ 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 ಬುದ್ಧಿ ಇರೋರು ಒಂದು 10,000 20,000 ಕೊಟ್ಟು ಕಳ್ಕೊಂಡಿರ್ತಾರೆ, ಅಥವಾ ಅವ್ರ ಜಾತಕ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ 8 ಲಕ್ಷ 20 ಲಕ್ಷ 40 ಲಕ್ಷ 50 ಲಕ್ಷ ಕಳ್ಕೊಂಡರೂ ಇದ್ದಾರೆ ಇದೇ ವಿಚಾರದಲ್ಲಿ. ಸೊ ಅಲ್ಲೂ ಕೂಡ ಎಷ್ಟು ಮೋಸ ಆಗ್ತಾ ಇದೆ, ಅದ್ರ ಬಗ್ಗೆ ಎಲ್ಲ ಜ್ಯೋತಿಷರು ಮಾತಾಡ್ಕೊಳ್ರಪ್ಪ, ಇದ್ರ ಬಗ್ಗೆ ಹೇಳಿ, ಅಲ್ಲಿ ಮೋಸ ಹೋಗ್ಬೇಡಿ. ಮ್ಯಾಟ್ರಿಮೋನಿಯಲ್ಲಿ ಮೋಸ ಹೋಗ್ತಕ್ಕಂಥದ್ದು ಹೈಯೆಸ್ಟ್ ಇದೆ, ದಯವಿಟ್ಟು ಆಲೋಚನೆ ಮಾಡಿ ನೋಡ್ಕೊಂಡು ಮಾಡಿ. ಸುಮ್ಮನೆ ಮ್ಯಾಟ್ರಿಮೋನಿಯಲ್ಲಿ ಮ್ಯಾಚ್ ಮೇಕಿಂಗು ರಾಂಗ್, ಅಲ್ಲಿ ಬರೀ ಮ್ಯಾಚ್ ಮೇಕಿಂಗಲ್ಲಿ ಕುಜಂದು ತೋರಿಸ್ತಾರೆ, ಅಲ್ಲಿ ಕುಜದೋಷ ಇದು ಕಂಫರ್ಟೇಬಲ್ ಇಲ್ಲ. ಏನು ಕಂಪ್ಯೂಟ್ರೇ ಅಷ್ಟು ಸ್ಪೀಡಾಗಿ ಅಷ್ಟು ಆ್ಯಕ್ಯುರೇಟ್ ಆಗಿ, ಬೇಸಿಕ್ ಕಂಪ್ಯಾಟಬಿಲಿಟಿ ಅದು, ಬೇಸಿಕ್ ಕಂಪ್ಯೂಟರ್ ಅದನ್ನು ನೋಡಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಆ ರೀತಿ ಏನಕ್ಕೆ ಅವೆಲ್ಲ ಆಗ್ತಾ ಇದೆ ಅಂದರೆ, ಅಷ್ಟೆಲ್ಲ ನೋಡಿ ಕರೆಕ್ಟಾಗಿ ಈ ಥರ ಇದು ಮ್ಯಾಚ್ ಆಗುತ್ತೆ, ಬಸ್ಟ್ ಅಂದಿದ್ದು ವರ್ಸ್ಟ್ ಆಗಿ ಕೂತಿರುತ್ತೆ. ಯಾವುದನ್ನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನಮ್ಮ ದಶಾನೇ ಫೈನಲ್, ಭುಕ್ತಿನೇ ಫೈನಲ್. ಒಂದು ಬ್ರೇಕ್ ಆದಮೇಲೆ ಬರೋಣ. ವೆಲ್ಕಮ್ ಬ್ಯಾಕ್. ಸೊ ಮೋಸ ಹೋಗೋದು ಕಲಿಯುಗದಲ್ಲಿ ಭಾಳ ಸುಲಭ ಆಗುತ್ತೆ. ನಾವು ಪ್ರತಿನಿತ್ಯ ಇಲ್ಲಿ ಬರ್ತೀವಿ, ಕಳೆದ 6 ವರ್ಷಗಳಿಂದ ವಾಹಿನಿಯಲ್ಲಿ ಬರ್ತಾ ಇದ್ದೀವಿ. ಸೊ ಎಲ್ಲರಿಗೂ ನಮ್ಮ ನಂಬರ್ಗಳು ಸೇಮ್ ನಂಬರು, ನಾವು ಹಾಕಿರ್ತಕ್ಕಂಥ ಇಲ್ಲಿ ನಂಬರು ಎಷ್ಟೋ ವರ್ಷಗಳಿಂದ ಬಂದಿರತಕ್ಕಂಥ ನಂಬರ್, 3 ನಂಬರ್ ಇಲ್ಲಿದೆ, ನಮ್ಮ ಆಫೀಸ್ ನಂಬರ್ ಕೆಳಗೆ ಹೋಗ್ತಾ ಇರ್ತಕ್ಕಂಥದ್ದು. ಸೊ ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡಿ. ಯಾರ್ಯಾರು ಸಂಸ್ಥೆ ಇಟ್ಕೊಂಡಿದ್ದಾರೋ ನೀವು ಚೆನ್ನಾಗಾಗಿ, ಹೆಚ್ಚು ಜನ ನಿಮಗೂ ಬರಲಿ, ಜ್ಯೋತಿಷ್ಯ ಹೆಚ್ಚು ನಡೀಲಿ, ನೀವು ಚೆನ್ನಾಗಿ ಮಾಡಿ, ಶಾರ್ಟ್ ಆ್ಯಂಡ್ ಸ್ವೀಟ್ ಮಾಡಿ ಅಂತ ಸಜೆಷನ್ ಕೊಡ್ತೀನಿ. ಈಗ ಯಾರಿಗೂ ಕೂಡ 2 ವರ್ಷ 3 ವರ್ಷ ಓದಬೇಕು ಅನ್ನೋ ಅಭಿಪ್ರಾಯನೇ ಇಲ್ಲ. ನಾನು ನಿಮಗೆಲ್ಲ ಒಂದು ನಮ್ಮ ಬಳಗದವರು, ನಾವು ಚೆನ್ನಾಗಿರಬೇಕು, ಚೆನ್ನಾಗಿ ಉದ್ಧಾರ ಆಗಬೇಕು, ಅದು ನನ್ನ ವಿಚಾರ. ನಾನೇನು ಮಾಡ್ತಾ ಇದ್ದೀನಿ ಅದು ಬೇಡ, ನೀವೇನು ಮಾಡ್ತಾ ಇದ್ರಿ ಅದು ಬೇಡ, ನನಗೆ ನಿಮಗೂ ಬೇಡ ನಮಗೂ ಬೇಡ, ಒಂದೇ ಬೇಕಾಗಿರೋದು. ಈಗಿನ ಟ್ರೆಂಡ್ ಹೆಂಗಿದೆ ಅಂದರೆ, ಸಿಕ್ಕಾಪಟ್ಟೆ ಇನ್ಸ್ಟೆಂಟ್ ಕೇಳ್ತಾರೆ. ಇನ್ಸ್ಟೆಂಟ್ ಆಗಿರ್ತಕ್ಕಂಥದ್ದು ಮಾಡಿ ನಿಮಗೆ ಜನ ತುಂಬಿಲ್ಲ ಅಂದರೆ ಕೇಳಿ, 100% ಆ ಇನ್ಸ್ಟೆಂಟಲ್ಲಿ ಏನು ಕೊಡಬೇಕು, ಅವ್ರಿಗೆ ಏನು ಪರಿಹಾರಗಳು ಬರಬೇಕು ಅಷ್ಟರೊಳಗಡೆ ಅದನ್ನು ಮಾಡಿ, ಅದನ್ನು ಖಂಡಿತ ಮಾಡ್ಬೋದು. ಯಾಕಂದರೆ ನನಗಿಂತ ಜ್ಞಾನ ಇರತಕ್ಕಂಥವ್ರು ಅನೇಕರು ಇದ್ದಾರೆ, ಭಾಳಷ್ಟು ಜನ ಓದಿರೋರು ಇದ್ದಾರೆ, ಖಂಡಿತ ನಿಮಗೆ ಸಕ್ಸಸ್ ಆಗೇ ಆಗುತ್ತೆ.
ನೀವೇನು ತಲೆ ಕೆಡಿಸ್ಕೋಬೇಡಿ. ಶಾರ್ಟ್ ಆ್ಯಂಡ್ ಸ್ವೀಟ್, ಈಗಿನ ಕೇಳೋದೆಲ್ಲ ಅಷ್ಟೇ, ಯಾಕಂದರೆ ಜನಗಳಿಗೆ ಪೇಷನ್ಸ್ ಇಲ್ಲ, ಅದನ್ನು ತಿಳ್ಕೊಂಬಿಟ್ಟಿದ್ವಿ. ಒಂದು ಟೈಮಲ್ಲಿ ಇತ್ತು ಇದನ್ನು ಒಂದು ವರ್ಷ ಓದೋಣ, 2 ವರ್ಷ ಓದೋಣ, 3 ವರ್ಷ ಓದೋಣ ಅಂತ, ಅವೆಲ್ಲ ಇಲ್ಲ, ಪೇಷನ್ಸ್ ಇಲ್ಲ. ಆ ಪೇಷನ್ಸ್ ಇಲ್ಲದೇ ಇರೋ ಕಾರಣ ಈಗ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು, ಮತ್ತು ಹಳೆಯ ಸಿಸ್ಟಮು ದೋಷ ಗೀಷ ಎಲ್ಲ ಬಿಡಬೇಕು. ಆ ದೋಷ ಬಿಟ್ಟರೆ ಚೇಂಜ್ ಆಗುತ್ತೆ, ಇಲ್ಲಾಂದರೆ ಯಾವುದೋ ಹೆಣ್ಮಗಳಿಗೆ ನಿಮಗೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಏನಾಗುತ್ತೋ ಹಾಗೆ ಆಗುತ್ತೆ, ಅದರಲ್ಲಿ ಏನಿದೆ ಆಗುತ್ತಾ ಧೈರ್ಯ ಪಡಿರಿ. ಆಗುತ್ತಾ ಅಂತ ಹೇಳಿದ್ರೆ ಹೌದು ನಾವು ಧೈರ್ಯದಿಂದ ಇರ್ತೀವಿ, ಹೋದ್ರೆ ಹೋಗುತ್ತೆ ಇನ್ನೊಂದು ಮದುವೆ ಮಾಡ್ಕೋತೀವಿ ಬಿಡ್ರಿ, ಏನು ರೀ ಇವಾಗ ಅವ್ನು ಸರಿಗಿಲ್ಲ ಅಂತಂದರೆ ಅವ್ನ ಜೊತೆ ನೇಣಾಕೊಂಡು ಕೂತ್ಕೊಳ್ಳ ನಾನು, ಅವ್ನು ಸರಿ ಇಲ್ಲ ಅಂದರೆ ಹೋಗಪ್ಪ ಅಂತ ಹೇಳ್ತೀವಿ. ನಾವು ಫ್ಯಾಮಿಲಿ ಕೋರ್ಟ್ಗೆ ಒಂದು ಸ್ವಲ್ಪ ಏನಾದ್ರು ಯಾರಿಗಾರು ಈ ಥರ ಭಯ ಬಂದರೆ ಫ್ಯಾಮಿಲಿ ಕೋರ್ಟ್ಗೆ ಕನಿಷ್ಠ ಪಕ್ಷ ಒಂದು 9 ಬಾರಿ ಹೋಗಿ, ಒಂದೊಂದು ಗ್ರಹಕ್ಕೂ ಒಂದೊಂದು ಬಾರಿ. ಒಂದು ದಿವಸ ಹೋದರೆ ಸೂರ್ಯನಿಗೆ, ಎರಡನೇ ದಿವಸ ಹೋದರೆ ಚಂದ್ರನಿಗೆ, ಮೂರನೇ ದಿವಸ ಮಂಗಳಿಗೆ. ಬೆಳಗಿನ ಸಾಯಂಕಾಲ ಕೂತ್ಕೊಳ್ಳಿ ಇಲ್ಲಿ, ದಯವಿಟ್ಟು ಬೆಳಗಿನ ಸಾಯಂಕಾಲ ಕೂತ್ಕೊಳ್ಳಿ. ಪೋಷಕರು ಯಾರು ಎದುರುಕೊಳ್ತಾರೆ ಅದು ಇದು ಅಂತೆಲ್ಲ ಅಲ್ಲಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಏನು ಇಷ್ಟು ಗಲೀಜಾಗಿದೆ ಜೀವನ. ಇದಕ್ಕೆ ಮದುವೆ ಬೇಕಾ ಅಂತ ನೀವೇ ಡಿಸೈಡ್ ಮಾಡ್ತೀರಾ, ನೀವೇ ಡಿಸೈಡ್ ಮಾಡ್ತೀರಾ ಇದಕ್ಕೆ ಮದುವೆ ಮಾಡ್ಕೋಬೇಕಾ ಅಂತ. ಪೋಷಕರು ಹೋಗಿ ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ನಾವು ಆಲೋಚನೆ ಮಾಡಿದ್ರೆ ಈ 4 ಜನ ಏನೋ ಹೇಳ್ತಾರಲ್ಲ ಮದುವೆ ಆಗಿಲ್ವ ಅಂತ, ಅವ್ರನ್ನೂ ಕರ್ಕೊಂಡೋಗಿ. ತುಂಬ ಜನ ಹೇಳ್ತಾ ಇರ್ತಲ್ಲ ಮಗಳಿಗೆ ಇನ್ನೂ ಮದುವೆ ಆಗಿಲ್ವಾ ಆಗಿಲ್ವಾ, ಅವನು ಒಂದು ಕಡೆಗೆ ಹೋಗೋಣ ಬನ್ನಿರಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ನೋಡಿ ಮದುವೆ ಆದರೆ ಈ ಥರಲ್ಲ ಆಗುತ್ತೆ ಏನಂತೀರಿ ನೀವು? ಅಯ್ಯೋ ಅವರೇ ಕೈ ಮುಗಿದು ಬಿಡ್ತಾರೆ, ಬೇಡ ಬೇಡ, ಆಗೋ ಟೈಮ್ಗೆ ಆಗಲಿ, ಆಗಿದ್ರೂ ಒಳ್ಳೇದಾಗಲಿ, ಯಾವಾಗತ್ತೋ ದೈವ ನಿರ್ಣಯ ಆಗಲಿ ಅಂತಲೇ ಹೇಳ್ತಾರೆ. ಸ್ವಲ್ಪ ಫ್ಯಾಮಿಲಿ ಕೋರ್ಟ್ಗೆ ಒಂದು ದಿವಸ ದಯವಿಟ್ಟು ಹೋಗಿ ಬನ್ನಿ, ಯಾವ್ಯಾವ ಕಾರಣಕ್ಕೆ ಕೇಸ್ ಹಾಕಿದ್ದಾರೆ, ಏನೇನು ಎಷ್ಟು ಸಿಲ್ಲಿಯಾಗಿದ್ದಕ್ಕೆ ಅದೆಲ್ಲ ಕುತ್ಕೊಂಡು ಆಲೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಂಥ ವಿಚಾರಕ್ಕೂ ಬಂದವರ ಅಂತ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ಹೋಗಬೇಕು. ನಮ್ಮ ಶಾಸ್ತ್ರದಲ್ಲಿರ್ತಕ್ಕಂಥ ದೋಷ ಅಲ್ಲ, ನನ್ನ ಅನಿಸಿಕೆ ಅಭಿಪ್ರಾಯ ಕೊಟ್ಟಿದ್ದೀನಿ. ಯಾರ್ಯಾರು ತಲೆ ಕೆಡಿಸ್ಕೊಂಡು 4 ಜನ ಏನು ಹೇಳ್ತಾರೆ, 4 ಜನ ಏನು ಹೇಳ್ತಾರೆ, 4 ಜನ ಏನು ಹೇಳ್ತಾರೆ ಇನ್ನೂ ಆಗಿಲ್ಲ ಅನ್ನೋರಿಗೆ ಒಂದು ನಿಜವಾದ ಒಂದು ಹೋಗ್ಬಿಟ್ಟು ಒಂದು ಪಾಠ, ಹೋಗ್ಬಿಟ್ಟು ಒಂದು ಫ್ಯಾಮಿಲಿ ಕೋರ್ಟಲ್ಲಿ ಕೂತ್ಕೊಳ್ಳಿ, ನಿಮಗೆಲ್ಲವೂ ಅರ್ಥ ಆಗ್ಬಿಡುತ್ತೆ ಜೀವನ ಎಷ್ಟು ಗಲೀಜಾಗಿದೆ, ಎಷ್ಟು ಸಮಸ್ಯೆ ಇದೆ, ಮದುವೆ ಆದಮೇಲೆ ಇಷ್ಟೊಂದು ಇದೆಯಾ. ಅದು ಎಲ್ಲಾರ್ದು ಹಂಗೇನೆ, ಅವ್ರ ಜಾತಕಗಳೆಲ್ಲ ತೊಗೊಂಡು ನೋಡಿದ್ರೆ ಬೇರೆ ಬೇರೆ ಥರ ಇರ್ತವೆ, ಯಾವುದು ಕುಜದೋಷ ಇರಲ್ಲ, ಇನ್ನೊಂದು ಯಾವುದೋ ದೋಷ ಇರುತ್ತೆ. ಸುಮ್ಮನೆ ಏನೋ ಕುಜದೋಷ ಅದೇ ದೋಷದಿಂದ ಎಲ್ಲ ಹೋಗಿ ಕೂತ್ಕೊಳ್ಳಲ್ಲ, ಯಾವುದೂ ಇಲ್ಲ. ದಶಾಭುಕ್ತಿಗಳು ವೀಕ್ ಆದರೆ ಪ್ರಾಬ್ಲಮ್ ಕೊಡುತ್ತೆ, ಸ್ಟ್ರಾಂಗ್ ಇದ್ದರೆ ಚೆನ್ನಾಗಿರುತ್ತೆ. ಎಷ್ಟೋ ಮನೆಗಳಲ್ಲಿ ಇದು ನಮ್ಮ ಜೀವನನೇ ಹಿಂಗಿದೆ ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳದೆ ನಡೀಲಿ, ನನ್ನ ಜೀವನ ನಡಿಬೇಕು, ನನ್ನ ಊಟ ನನಗೆ ಬರಬೇಕು, ನಮ್ಮ ಊಟ ನಾವೇ ಮಾಡೋದು, ಅರ್ಥ ಆಯ್ತಲ್ಲ. ನಾನು ನನ್ನ ಬದುಕನ್ನು ನಾನು ನೋಡ್ಕೊಳ್ತೀನಿ, ನನ್ನ ಗಂಡ ಅವನ ಬದುಕು ಅವ್ನು ನೋಡ್ಕೊಳ್ತಾನೆ, ಇಬ್ಬರು ಜೊತೆಯಾಗಿ ಒಂದು ಫ್ರೆಂಡ್ ಆಗಿ ಬಂದಿದ್ದೀವಿ. ಅವನ ಊಟ ಅವ್ನು ಮಾಡ್ಕೋಬೇಕು, ನನ್ನ ಊಟ ನಾನು ಮಾಡಬೇಕು, ನನಗೇನು ಮನೇಲಿ ಕೆಲಸ ಇದೆ ಅದನ್ನು ನಾನು ಮಾಡಬೇಕು, ಅವನೇನು ಕೆಲಸ ಮಾಡಬೇಕು. ಯಾವಾಗ ಇವೆರಡರಲ್ಲೂ ವ್ಯತ್ಯಾಸ ಬರುತ್ತೋ ಜಗಳ ಆಗುತ್ತೆ ಅಷ್ಟೇ, ಅದನ್ನೇ 1610 2711 ಬರುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಸರ್. ನನ್ನ ಮಗ ವೈಆರ್ ಉಜ್ವಲ್ ಬಗ್ಗೆ ಕೇಳಬೇಕು. 2/7/2005 ತಡ್ರಿ, ಒಂದು ನಿಮಿಷ ತಡ್ರಿ, ಒಂದು ನಿಮಿಷ ಸಮಾಧಾನ, ಒಂದು ನಿಮಿಷ, ಒಂದು ನಿಮಿಷ ಹಾಕೊಂಡಿಲ್ಲ ತಡ್ರಿ. ಈಗ ಹೇಳಿ. 2/7/2005 ಸಮಯ 8:36 ಶನಿವಾರ ರಾತ್ರಿ, ಸ್ಥಳ ಹುಬ್ಳಿ. ವಾರ ಏನಕ್ಕೆ ಬೇಕು? 8:36 ರಾತ್ರಿ ಅಷ್ಟೇ, ಹುಬ್ಳಿ. ಹ್ಞೂ ಹೇಳಿ. ಫಸ್ಟ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದಾನೆ ಗುರುಜಿ. ನೆಕ್ಸ್ಟ್ 2023 ಜೆಇ ಅಡ್ವಾನ್ಸ್ ಎಕ್ಸಾಮ್ ಬರೀತಾ ಇದ್ದಾನೆ. ಜೆ ಡಬ್ಲ್ಯೂನಾ? ಸೆಕೆಂಡ್ ಫಸ್ಟ್ ಪಿ ಯು ಸಿ ಈಗ. ಅಲ್ಲ, ಜೆ ಡಬ್ಲ್ಯೂ ಬರೀತಾ ಇದ್ರಾ? ಹೌದು ಹೌದು ಗುರುಜಿ. ನೋಡೋಣ, ಮಂಗಳ 2023 ಬರೀತಾರೆ. ಹೌದು ಗುರುಜಿ. ಮೇ ಇಂದ ಜುಲೈವರೆಗೂ ಮಂಗಳ ಶುಕ್ರ, ಮಂಗಳ ಮಂಗಳ 5-10 ಓಕೆ, 2-4-5-10-11 ಎಸ್, ಶುಕ್ರ 4-7 ಎಸ್ ಆಗುತ್ತೆ ಸರ್. ಜೆ ಡಬ್ಲ್ಯೂ ಕ್ರ್ಯಾಕ್ ಮಾಡ್ತಾರೆ ಗುರುಜಿ. ವರ್ಕ್ ನೇಚರ್ ಹೆಂಗೆ ಗುರುಜಿ? ಎಲ್ಲ ಚೆನ್ನಾಗಿರುತ್ತೆ, ವರ್ಕ್ ಸೂಪರ್ ಆಗಿರುತ್ತೆ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಒಂದು 2 ಮುಖದ ರುದ್ರಾಕ್ಷಿ ಹಾಕಿ, ನೇಪಾಳದು, ನಮ್ಮ ಆಫೀಸಲ್ಲಿ ಕೇಳಿ ಕೊಡ್ತಾರೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅದ್ರ ಜೊತೆಗೆ ಒಂದು ಬಲಗೈ ಉಂಗುರದ ಬೆರಳಿಗೆ ಒಂದು ಹವಳ ಹಾಕ್ಸಿ, ಜಾಬ್ ಚೆನ್ನಾಗಿದೆ, ಕೆರಿಯರ್ ಚೆನ್ನಾಗಿದೆ, ದುಡ್ಡು ಚೆನ್ನಾಗಿ ಮಾಡ್ತಾರೆ, ಎಕ್ಸಲೆಂಟ್ ಆಗಿದೆ ಲೈಫ್, ನೋ ಪ್ರಾಬ್ಲಮ್. ನೆಕ್ಸ್ಟ್. ನಮಸ್ಕಾರ. ಚೆನ್ನಾಗಿದೆ, ಚೆನ್ನಾಗಿದೆ ಅಷ್ಟೇ, ದೋಷ ಇಲ್ಲ, ಏನಿಲ್ಲ. ನೆಕ್ಸ್ಟ್. ನಮಸ್ತೆ. ನಮಸ್ತೆ ಸರ್. ಹೇಳಿ ಗುರುಗಳೇ. 59 ಸರ್, ಗುರು ಹೆಚ್ಚಿನ ಸರ್. ಏನು ನಿಮ್ಮ ವಯಸ್ಸು ಅನ್ಕೊಂಡೆ 59 ಸಡನ್ ಆಗಿ. ನಮಸ್ಕಾರ. 59 ಅಂದರೆ ಏನು ಬಗ್ಗೆ ಸರ್? ಮ್ಯಾರೇಜ್ ಆಗಿಲ್ಲ. ಮ್ಯಾರೇಜ್ ಯಾಕೆ? ಮ್ಯಾರೇಜ್ ಆಗಿಲ್ಲ. ಮ್ಯಾರೇಜ್ ಯಾಕೆ? ಮದುವೆ ಯಾವಾಗ ಆಗುತ್ತೆ? ಯಾವಾಗ ಆಗುತ್ತೆ? ಎಷ್ಟು ವಯಸ್ಸು ಇವಾಗ ನಿಮಗೆ? 31 ಸರ್. 31. ನೀವು ರಿಜೆಕ್ಟ್ ಮಾಡ್ತಾ ಇದ್ರ, ಅವ್ರು ರಿಜೆಕ್ಟ್ ಮಾಡ್ತಾ ಇದ್ರ? ಗುರು ಸರ್ ಎಲ್ಲ ಸೆಟ್ ಆಯ್ತಾರ? ಅದಕ್ಕೆ
ಸೆಟ್ ಆಗ್ತಾ ಇಲ್ಲ ಅನ್ನೋಕೇನ್ರಿ. ಒಂದು ಗುರು ಗುರು ಈಗ ಯಾರೋ ಒಂದು ಜೋಕ್ ಬಂದಿತ್ತು, ಏನು ಗೊತ್ತಾ ಸರ್, ನನಗೆ ಮದುವೆ ಎಲ್ಲೂ ಸೆಟ್ ಆಗ್ತಾ ಇಲ್ಲ ಅಂತ ಜ್ಯೋತಿಷ್ ಹತ್ರ ಹೋಗ್ತಾರಂತೆ. ಮದುವೆ ಆದ್ಮೇಲೆ ನನಗೆ ಹೆಂಡತಿ ಯಾಕೋ ಸೆಟ್ ಆಗ್ತಾ ಇಲ್ಲ ಅಂತ ಹೋಗ್ತಾರಂತೆ. ಮದುವೆ ಎಲ್ಲೂ ಸೆಟ್ ಆಗ್ತಾ ಇಲ್ಲ ಅಂತ ಫಸ್ಟ್ ಹೋಗ್ತಾರಂತೆ, ಮತ್ತೆ ಅದೇ ಜ್ಯೋತಿಷ್ ಹತ್ರ ಯಾಕೋ ನಮ್ಮ ಹೆಂಡತಿ ಸೆಟ್ ಆಗ್ತಾ ಇಲ್ಲ ಅಂತ ಬರುತ್ತೆ, ಅಥವಾ ಗಂಡ ಸೆಟ್ ಆಗ್ತಾ ಇಲ್ಲ, ಇಬ್ಬರಲ್ಲೊಬ್ರು. ಹಂಗೆ ಸೆಟ್ ಆಗ್ತಾ ಇಲ್ಲದೆ ಪ್ರಾಬ್ಲಮ್ಮು, ಆ ಸೆಟ್ ಆಗೋದನ್ನ ಸೆಟ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಗುರು ಗುರು ನೋಡೋಣ ಇಲ್ಲಿ ಏನು ಹೇಳುತ್ತೆ ನೋಡೋಣ. ಗುರುದಶ 8, 7, 10, 4, 6, 11, 7 ಮದುವೆ ಇದೆ, ತೊಂದರೆ ಇಲ್ಲ. ಗುರುದಶದಲ್ಲಿ ಮದುವೆ ಇದೆ, ಭುಕ್ತಿಗಳಲ್ಲಿ ಬೇಗ ಯಾವಾಗ ಮುಗಿಯುತ್ತೆ. ಫೆಬ್ರವರಿ ಒಳಗಡೆ ಸೆಟ್ ಆಗುತ್ತೆ ಸರ್ ನಿಮಗೆ, ಫೆಬ್ರವರಿ ಒಳಗಡೆ ಸೆಟ್ ಆಗುತ್ತೆ. ಮತ್ತೆ 8, 7 ಇದೆ ಸೂರ್ಯನಲ್ಲಿ. ಫೆಬ್ರವರಿಯಿಂದ 2022 ಜೂನ್ ಒಳಗಡೆ ನಿಮ್ಮ ಮದುವೆ ಆಗೋಗುತ್ತೆ. ಸ್ವಲ್ಪ ಅಬ್ಸ್ಟಕಲ್ಸ್ ಬರ್ತಕ್ಕಂಥದ್ದು, ನೀವೊಬ್ಬರೇ ಡಿಸೈಡ್ ಮಾಡಿ, ನಿಮ್ಮ ತಾಯಿ ಡಿಸೈಡ್ ಮಾಡಬೇಕು, ನಮ್ಮ ಅಣ್ಣ ಡಿಸೈಡ್ ಮಾಡಬೇಕು, ನಮ್ಮ ಬಾ ಇವರು ತಂದೆ ಡಿಸೈಡ್ ಮಾಡಬೇಕು, ನಮ್ಮ ಅಣ್ಣ ಹೇಳಬೇಕು, ನಮ್ಮ ಅಕ್ಕ ಹೇಳಬೇಕು, ಅದೆಲ್ಲ ಹೇಳಿದ್ರೆ ಲೇಟ್ ಆಗುತ್ತೆ ಇಲ್ಲಿ. ನೀವೊಬ್ಬರು ಯಾರಿದ್ದಾರೆ ನಿಮ್ಮ ಜೊತೆ? ನಮ್ಮಮ್ಮ ನಮ್ಮ ಅಣ್ಣ ಇದ್ದಾರೆ ಸರ್. ಹಾಂ, ಅವ್ರನ್ನ ಬಿಟ್ಬಿಟ್ಟು ನೀವೊಬ್ಬರೇ ಡಿಸೈಡ್ ಮಾಡಿ ಬೇಕಾಗುತ್ತೆ. ಅರ್ಥ ಆಯ್ತಾ? ಆಯ್ತು ಸರ್. ನಾನು ಹೇಳಿದ್ದು ನಿಮ್ಗೆ ಗೊತ್ತಾಗಿದೆ, ಒಳ್ಳೇದಾಗಲಿ. ಆಯ್ತು ಸರ್. ಹಾಂ, ಗೊತ್ತಾಗಿದೆ, ಒಳ್ಳೇದು. ನೆಕ್ಸ್ಟ್. ನಮಸ್ತೆ. ನಮಸ್ಕಾರ, ಮಾತಾಡಿ. ಸರ್, ನನ್ನ ಹೆಸರು ಶ್ವೇತಾ ಅಂತ, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಮಗನ ಡೇಟ್ ಆಫ್ ಬರ್ತ್ 1/3 2013. ಟೈಮ್? ಬೆಳಗ್ಗೆ 9:44. ಹುಟ್ಟಿದ ಊರು ಹೇಳಿ. ಚಿಕ್ಕಮಗಳೂರು. ಏನು ಪ್ರಶ್ನೆ? ಅವನ ಮುಂದೆ ಎಜುಕೇಶನ್ ಹೇಗಿದೆ ಅಂತ. ಓಕೆ, ಎಷ್ಟು, ಥರ್ಡಾ ಫೋರ್ತಾ? ಈಗ 3ನೇ ಕ್ಲಾಸ್. ರಾಹು ದೇಶ ನಡೀತಾ ಇದೆ. 2, 10, 11, 9, 12, 7, 8, 10 ಫಸ್ಟ್ ಕ್ಲಾಸಾಗಿ ಓದ್ತಾರೆ. ಹಠ ಒಂದು ಬಿಟ್ಟರೆ ಫಸ್ಟ್ ಕ್ಲಾಸಾಗಿ ಓದ್ತಾರೆ. ಎಜುಕೇಶನ್ ಮೆಡಿಕಲ್ ಫೀಲ್ಡಿಗೆ ಕಳಿಸ್ಬೇಕು ಅಂತ ಭಾಳ ಆಸೆ ಇದೆ ಸರ್, ಹೋಗ್ತಾನಲ್ಲ. 2-1 ಕಾಂಬಿನೇಷನ್ನು, ಮೆಡಿಕಲ್ ಫೀಲ್ಡ್ ಹೋಗೋಕ್ಕೆ ಇಲ್ಲಿಂದ 4ನೇ ಕ್ಲಾಸ್ ಅಲ್ವಾ, 10 ವರ್ಷ, ಆವಾಗ ಬರ್ತಕ್ಕಂಥ ದಶ ನೋಡಬೇಕು. ಇಲ್ಲಿಂದ ಈಗ ನಾ 4th ಸ್ಟ್ಯಾಂಡರ್ಡ್ ಅಲ್ಲಮ್ಮ, 4 ಅಂದರೆ 6, 7, 8 ಇಯರ್ಸ್, 8 ಇಯರ್ಸ್, 29, 30 ಶುಕ್ರ ಬರ್ತಾನೆ, ಶುಕ್ರನ ಕಾಂಬಿನೇಷನ್ ನೋಡೋಣ. ಹೌದು, ಹೋಗ್ತಾರೆ, ಮಾಡ್ತಾರೆ, ಸಕ್ಸಸ್ ಆಗುತ್ತೆ, ಮಾಡಿ. ಅದಾಗಿಲ್ಲ ಅಂದರೆ ಆಯುರ್ವೇದ ಆದರೂ ಆಗುತ್ತೆ. 9-12 ಕಾಂಬಿನೇಷನ್ ಇದೆ, ವಿನ್ ಆಗ್ತಾರೆ. ಅಂದರೆ ಇಲ್ಲ ಬಲಗ, ಇದು ಒಂದು 6 ಮುಖದ ರುದ್ರಾಕ್ಷಿ ಹಾಕಿ ಅವ್ರಿಗೆ ಕೊರಳಲ್ಲಿ, ಇವಾಗಲಿಂದಾನೆ 6 ಮುಖದ ರುದ್ರಾಕ್ಷಿ ಹಾಕಿ ಒಳ್ಳೇದಾಗುತ್ತೆ. ಮತ್ತು ಒಂದು ಯೆಲ್ಲೋ ಕಲರ್ ಥ್ರೆಡ್ ಕಟ್ಟಿ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಹೇಳಿಸಿ. ಬ್ರಿಲಿಯಂಟ್ ಹುಡುಗ. ನೆಕ್ಸ್ಟ್. ನಮಸ್ತೆ ಗುರುಜಿ. ಹೇಳಿ. ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ಹೌದಾ ಮೇಡಮ್, ಬಾಯಿ ತುಂಬ ಹೇಳ್ತಿರಲ್ಲ, ಎಲ್ಲರೂ ಫೋನ್ ಮಾಡಿದವರಲ್ಲ, ನಮ್ಮ ಡೇಟ್ ಆಫ್ ಬರ್ತ್ ಹೇಳಿ ನಮ್ಮ ಡೇಟ್, ನೀವಾಗಲೇ ಅಟ್ಲೀಸ್ಟ್ ಅದನ್ನಾರು ಸ್ಟಾರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಮೇಡಮ್. ನಮ್ಗೊಂದು 4 ಅದೇನೋ ಹಾಡು ಹೇಳೋರಿಗೆ ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ ಅಂತಾರಲ್ಲ, ಅದು ಹೇಳಬೇಕಂತೆ. ಈ ಕಲಾವಿದರಿಗೆ ಒಂದು ರೀತಿ ಪ್ರೋತ್ಸಾಹ ಮಾಡ್ದಂಗೆ, ಫಸ್ಟ್ ಕ್ಲಾಸ್ ಚಪ್ಪಾಳೆ ತಿಡ್ತಾರಲ್ಲ ಹಂಗೆ. ಸೊ ಇಲ್ಲಂತೂ ಫೋನ್ ಮಾಡ್ತಾರೆ ಅರ್ಧ ಜನ, ನಮ್ದು ಹೇಳ್ರಿ, ಹಾಂ ಆಯ್ತೇನ್ರಿ, ಥ್ಯಾಂಕ್ ಯು ರೀ, ಹೋಗ್ರಿ, ಥ್ಯಾಂಕ್ ಯುನೂ ಇಲ್ಲ, ಹಾಂ ಆಯ್ತು ಕಟ್ಟು, ಆಯ್ತು ಥ್ಯಾಂಕ್ ಯು. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಗುರುಜಿ. 49. ಏನು 49ನೇ ಇಸ್ವಿಲಿ ಹುಟ್ಟಿದ್ದ ಅಥವಾ ಏನು? ಅಲ್ಲ ಗುರುಜಿ, ಪ್ರಶ್ನಶಾಸ್ತ್ರ. 49. ಓಕೆ. ನಮ್ಮ ಮನೇರು ವ್ಯವಹಾರ ಮಾಡ್ತಿದ್ರು ಗುರುಜಿ, ತೋಟದ್ದು, ಮನೆಗೆಲ್ಲ ನೋಡ್ಕೊಂತಿದ್ರು. ಈಗ ಅದು ಬಿಟ್ಟಿದ್ದಾರೆ, ಮತ್ತೆ ಸಿಗುತ್ತಾ ನಮ್ಗೆ ನಾವೇ ಮಾಡಂಗೆ ಅಂತ ಕೇಳ್ಬೇಕಾಯ್ತು ಗುರುಜಿ. ಓಕೆ, ಅದು ನೀವು ಓಕೆ ಇದಕ್ಕೆ ಪಾಲಕ್ ತಗೊಂಡ್ ಮಾಡ್ತಾ ಇದ್ರಾ? ಅಲ್ಲ ಗುರುಜಿ, ಒಟ್ಟು ಎಲ್ಲ ಜೊತೆಗೆ ಇದ್ ಮಾಡ್ತಿದ್ದು, ಅವ್ರ ಅಣ್ಣ ಅದಕ್ಕೆ ಏನೋ ಹೇಳ್ಕೊಟ್ಟು ಬಿಡಿಸಿದ್ರು ನಮ್ಮ ನಾದ್ನಿಯರೆಲ್ಲ ಸೇರಿ, ಮತ್ತೆ ಈಗ ನಮ್ಗೆ ಸಿಗುತ್ತಾ ನಾವು ಮಾಡಂಗ್ ಆಗುತ್ತಾ ಅಂತ ಕೇಳ್ತಾ. ಅಲ್ಲ, ಜಮೀನು ಯಾರ್ದು? ನಮ್ದೇ ಗುರುಜಿ, ಎಲ್ಲಾರ್ದು ಇದೆ, ಒಟ್ಟು. ಓ, ಒಟ್ಟು ಕುಟುಂಬ, ಅದೇ ಆಯ್ತಾಯ್ತು, ಒಟ್ಟು ಕುಟುಂಬದಲ್ಲಿ ಮಾಡ್ತಕ್ಕಂಥದ್ದು ನಿಮ್ಮ ಪಾಲು. ಓಕೆ, ಗುರು ಮತ್ತೆ ಗುರು ಒಟ್ಟಿಗೆ ನೋಡ್ಕೊಂತಾ ಇದ್ವಿ ಗುರುಜಿ, ಅವ್ರೇನೋ ಹೇಳ್ಕೊಟ್ಟು ಅಣ್ಣ ಅದಕ್ಕೆ ಬಿಡಿಸಿದಾರೆ. ಅದು ನಾರ್ಮಲ್ ಬಿಡಿ, ಎಲ್ಲ ಹೊಟ್ಟೆ ಕಿಚ್ಚು, ಅದನ್ನೇ ಹೇಳಿದ್ದು. ನಮ್ಮ ನಮ್ಮ ಸಮಸ್ಯೆ ಆಚೆ ಕಡೆಯವರು ನಮ್ ಕಾಲ್ ಎಳಿತಾರಲ್ಲ, ಫಸ್ಟ್ ಮನೇಲಿರೋರೇ ಕಾಲ್ ಎಳಿಯೋದು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮನೆಯೇ ಮೊದಲ ಪಾಠ ಶಾಲೆ, ಅಲ್ಲಿಂದನೇ ಕಾಲ್ ಎಳಿಯಕ್ ಶುರು ಆಗೋದು. ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರೇ ಫಸ್ಟ್ ಕಾಲ್ ಎಳ್ಕೊಳ್ತಾರೆ, ಆಮೇಲಿಂದ ಆಚೆ ಕಡೆ ಎಳಿಯೋರು ಸಾಮಾನ್ಯ ಅಲ್ವಾ.
ನಮಗೆ ಏನೇನು ಸಮಸ್ಯೆ ಮಾಡ್ತಾರೆ, ನಮ್ಮ ಸ್ಟೂಡೆಂಟೇ ಸಮಸ್ಯೆ ಮಾಡಿದ್ದಾರೆ ಒಂದು ಟೈಮಲ್ಲಿ, ಈಗಲೂ ಒಂಥರ ಮಾಡ್ತಾರೆ. ಸೊ ಇನ್ನು ಜೊತೆಲಿರೋರೇ ಹಂಗೆ ಮಾಡಿದ್ರೆ ನಾವಂಗೂ ಸಂಬಂಧ ಎಲ್ಲ ಇಲ್ಲ, ಹೊಟ್ಟೋಗಿದೆ, ಇದೆಲ್ಲ ವೇಸ್ಟ್ ಜೀವನ. ಆದರೂ ಬದುಕಬೇಕು, ಇರೋದ್ರಲ್ಲಿ ಸ್ವಲ್ಪ ಒಳ್ಳೆತನ ತರಬೇಕು ಅಷ್ಟೇ, ಅದೇ ಕೆಲಸ ನಮ್ಗಳೆಲ್ಲ. ಗುರುದಶಾ ಗುರುಭುಕ್ತಿ ಈಗ ಸದ್ಯಕ್ಕೆ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಶುಕ್ರ, ಗುರು ಗುರು ಶುಕ್ರ. ಶುಕ್ರನಲ್ಲಿ ಏನಾದ್ರು ಹೇಳ್ಕೊಟ್ಟಿದ್ದಾರಾ? ಎಂಟು, ಎಸ್, ಅಲ್ಲಿ ಪ್ರಾಬ್ಲಮ್ ಇದೆ ಸ್ವಲ್ಪ. ನಾನು ಹೇಳಿರ್ತಕ್ಕಂಥದ್ದು ದಾನ ಮಾಡ್ತಾ ಬನ್ನಿ, ಸರೋಗುತ್ತೆ. ಕಡಲೆಕಾಳು ದಾನ ಮಾಡಿ, ಕಡಲೆಕಾಳು ದಾನ ಮಾಡಿ. ಓಂ ನಮೋ ಆದಿಪುರುಷಾಯ. ಅವ್ರು ಯಾರ್ಯಾರು ಏನೇನು ಹೇಳ್ಕೊಟ್ಟಿದ್ದಾರೆ ಅವ್ರದ್ದು ಹೆಸರು, ಸರ್ವ ಪುರುಷ ಸರ್ವ ಸ್ತ್ರೀ ವಶ್ಯಂ ಸ್ವಾಹ ಅಂತ ಹೇಳಿ, ಅವ್ರ ಹೆಸರುಗಳೆಲ್ಲ ಹೇಳಿ. ಸರ್ವ ಪುರುಷ ಸರ್ವ ಸ್ತ್ರೀ ವಶ್ಯಂ ಸ್ವಾಹ ಅಂತೇಳಿ ಎಲ್ಲ ಸೈಲೆಂಟ್ ಆಗ್ತಾರೆ, ಏನು ತೊಂದರೆ ಇಲ್ಲ. ಇದನ್ನು ದಾನ ಪ್ರತಿ ಗುರುವಾರ ಗುರುವಾರ 6 ತಿಂಗಳು ಮಾಡಿ, ಸೈಲೆಂಟ್ ಆಗ್ತಾರೆ, ಏನು ತೊಂದರೆ. ಕೈಲಾಶ ಯಂತ್ರ ಇಡಿ, ಇಂಥದಕ್ಕೆಲ್ಲ ಕೈಲಾಶ ಯಂತ್ರ ಭಾಳ ಹೆಲ್ಪ್ ಆಗುತ್ತೆ. ಕೈಲಾಶ ಯಂತ್ರ ಅದೊಂದು ಭಾಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಒಂದು ನೆಕ್ಸ್ಟ್ ಇನ್ನೊಂದು ಕಾಲ್ ಕೊಡಿ. 52 53 ಹೇಳಿ. ನಮಸ್ಕಾರ. ನಮಸ್ಕಾರ ಹೇಳಿ. ನಮಸ್ಕಾರ ಸರ್, ಗುರುಗಳೇ ಹೇಳಿ. ನಮಸ್ಕಾರ. ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಓ ಹೌದಾ, ನಾನು ಒಬ್ರಿಗೆ ಹೇಳಿದ್ರೆ ಎಲ್ಲರೂ ಸ್ಟಾರ್ಟ್ ಮಾಡಿ. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ನಮ್ಮ ಮಗಳು ಕಲ್ತಿದ್ದಾರೆ. ನಮ್ಮ ಪ್ರೋಗ್ರಾಮ್ ಮಾತ್ರ ನೋಡಿ, ನಾನೀಗ ಸ್ವಾರ್ಥ, ತುಂಬಾ ಸ್ವಾರ್ಥ ಆಗಿದ್ದೀನಿ. ಇಲ್ಲ ಇಲ್ಲ ಸರ್, ನನ್ನ ಪ್ರೋಗ್ರಾಮ್ ಮಾತ್ರ. ಅಲ್ಲ, 81ನೇ ಬ್ಯಾಚ್ ಅಲ್ಲಿ ಸೇರ್ಕೊಂಡಿದ್ಲು ನಮ್ಮ ಮಗಳುವೆ. ಓ ಹೌದಾ, ಹಂಗಾರೆ ನಮ್ಮ ಪ್ರೋಗ್ರಾಮ್ ನೋಡೋದ್ ಬಿಡಿ, ಹಂಗಾರೆ ಕನ್ಫರ್ಮ್. 85ನೇ ಬ್ಯಾಚ್ ಅಲ್ಲಿ. 85ಆ, ಸರಿ, ಆಯ್ತಾಯ್ತು, ವೆರಿ ಗುಡ್. ತುಂಬಾ ಜನ ಸೇರ್ಕೊಂಡಿದಾರಲ್ಲ, ಏನು ಕಲ್ತಿದ್ದಾಳೆ, ಅದಕ್ಕೆ ನಿಮ್ಮ ಜೊತೆನೆ ನಾ ಮಾತಾಡ್ಬೇಕು. ಸರಿ ಆಯ್ತು, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಿಮಗೆ ಗುರುಗಳ ಹತ್ರ ಕೇಳಕ್ಕೆ ಒಂದು ಏನೋ ಒಂದು ಅಭಿಮಾನ, ಕಲ್ತ್ಕೊಂಡ್ರೆ ಯಾಕೆ ಕೇಳ್ತಾರೆ ಅಂತ. ಹಂಗೆ ನಿಮ್ಮ ಹತ್ರನೇ ಕೇಳೋಣ. ಮೊದ್ಲು ಮಾಡಿದ್ದೆ, ನಮ್ಮ ಮಗಂದು 18. ಈಗ ಯಾರು ನಿಮ್ಮ ಮಗಂದೇ ನೋಡ್ಬೇಕಾ? ಹಾ, ಒಂದೇನೆ ಸ್ವಲ್ಪ ಮೊದ್ಲದ್ದು ಏನು ಅಂತ ಕೇಳಿ. 18 9 9 18 ಸೆಪ್ಟೆಂಬರ್ 1991 ಸಮಯ. ಗುರುಜಿ, ಮೈಸೂರು. ಮೈಸೂರು ಸಮಯ ಹೇಳಮ್ಮ. 7 ಗಂಟೆ ಬೆಳಿಗ್ಗೆನಾ ರಾತ್ರಿನಾ? ಸಂಜೆ 7 ಗಂಟೆ. ಮತ್ ಏನ ಕರೆಕ್ಟ್ ಆಗಿ ಬರ್ಕೊಂಡು ಹೇಳ್ಬೇಕಪ್ಪ, ಅದು ಏನೋ 7 ಗಂಟೆ ಅಂತೀರಿ. ನಾನು ಯಾವ್ದು ಹಾಕೋಬೇಕು 7 ಗಂಟೆ ಹೇಳಿ ನೀವೇನೆ? 7 ಗಂಟೆ ಸರ್, ಸಂಜೆ 7 ಗಂಟೆ. ಯಾಕೋ ಎದ್ರಕೋಬೇಡಿ, ಆರಾಮಾಗಿ ಮಾತಾಡಿ. ಹೇಳಿ, ಏನ್ ಕೇಳ್ಬೇಕು? ಮದ್ವೆ ಬಗ್ಗೆ ಕೇಳ್ಬೇಕು. ಏನು ಯೋಚನೆ ಮಾಡ್ಬಿಡಿ, 31ವರೆಗೂ ರಾಹು ಇದೆ, ಕಾಂಬಿನೇಷನ್ ಅಲ್ಲಿ 6 5 10 10 10 5 6 6. ಓಹೋ, ಇದು ಬಹಳ ಕಷ್ಟ ಮೇಡಮ್. ಇದು ನೋಡಿ, ಹೇಳಿರ್ತಾರೆ ನಿಮ್ಗೆ 5 ಬಂದ್ರೆ ಸೆಲೆಕ್ಟಿವ್. ಅವ್ನಿಗೆ ಇಂಟ್ರೆಸ್ಟ್ ಇದೆಯಾ ಮದುವೆ ಮಾಡ್ಕೊಳಕ್ಕೆ, ಅಥವಾ ಯಾರನ್ನ ಇಷ್ಟಪಟ್ಟಿದಾರಾ? ಇಲ್ಲ ಇಲ್ಲ, ಇಂಟ್ರೆಸ್ಟ್ ಇದೆ. ಮತ್ತೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಆಕ್ಚುಲಿ, ಇಲ್ಲಿ ಯಾವ್ದೋ ಒಂದು ಸೆಟ್ ಆಗೋದಿಲ್ಲ. ಈಗ 31 ಆಯ್ತು ಇವ್ರಿಗೆ, 5 5 10 ಕಾಂಬಿನೇಷನ್ ಬರುತ್ತೆ. ಬಲಗೈ ಉಂಗುರದ ಬೆರಳಿಗೆ ಒಂದು ಹವಳ ದರ್ಸ ಕೇಳಿ, ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬಹುಮಾಯ ನಮಃ ಇದನ್ನ ಹೇಳಕ್ ಕೇಳಿ, ಇಂಟ್ರೆಸ್ಟ್ ಇದ್ರೆ. ಯಾಕಂದ್ರೆ ಇದೆಲ್ಲ ಮಂತ್ರ ಪಠನೆ, ಅದೆಲ್ಲ ಸ್ವಲ್ಪ ಸೆಲೆಕ್ಟಿವ್ ಜಾಸ್ತಿ. 5 5 5 ಜೊತೆ 27 ಬೇರೆ ಇಲ್ಲ ಸೆಕೆಂಡ್ರಿಲಿ. ಇರೋದ್ರಲ್ಲಿ ರಾಹು 23ವರೆಗೂ ಬುಧ, ಬುಧನಲ್ಲಿ 10 2 5 7 9. ಯಾವ ಜಾತಕನ ನೋಡ್ಬೇಡಿ, ಏನೂ ನೋಡ್ಬೇಡಿ. ಅವ್ನಿಗೆ ಯಾರು ಇಷ್ಟ ಬರುತ್ತೋ ಅವ್ರಿಗೆ ಸುಮ್ಮನೆ ಮಾಡಕ್ಕೆ ಹೇಳಿ, ಬೇರೆ ಏನೂ ನೋಡಕ್ಕೆ ಹೋಗ್ಬೇಡಿ. ಅದೊಂದೇ ಇದು ದಾರಿ, ಇದಕ್ಕೆ ರಾಮಬಾಣ, ಬೇರೆ ಏನೂ ಮಾಡೋಕ್ಕಾಗಲ್ಲ. 23 ಆಗಸ್ಟ್ ಒಳಗಡೆ ಆಗುತ್ತೆ ಅದು, ಪ್ರಯತ್ನ ಭಾಳ ಕಷ್ಟಪಟ್ಟು ಒಪ್ಕೊಂಡಾದ್ಮೇಲೆ. ನಮ್ಮ ಆಗಸ್ಟ್ ಇರ್ತಕ್ಕಂಥ ಮುಂದಿನ ವರ್ಷ ನಮ್ಮದು ಹೊಸ ಒಂದು ವಿಚಾರ ಲಾಂಚ್ ಆಗ್ತಾ ಇದೆ, ಆಗಸ್ಟ್ ಡೇಟ್ ಫಿಕ್ಸ್ ಮಾಡಿದ್ದೀನಿ. ಎಲ್ಲರೂ ಕೂಡ ಜ್ಯೋತಿಷ್ಯ ಪ್ರಪಂಚದಾದ್ಯಂತ ಕೇಳಬೇಕು, ಅದರದ್ದು ಸೆಟಪ್ ಮಾಡ್ತಾ ಇದ್ದೀವಿ. ದೊಡ್ಡ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಸಾಫ್ಟ್ವೇರ್ ಕಂಪ್ನಿಯವ್ರ ಜೊತೆ ಒಂದು ಟೈಅಪ್ ಮಾಡ್ತಾ ಇದ್ದೀವಿ. ಅದಾದರೆ ಬಡವ್ರಿಗೂ ಕೂಡ ಸಹಾಯ ಆಗ್ತಕ್ಕಂಥದ್ದು ಹೆಲ್ಪ್ ಆಗುತ್ತೆ. ಸೊ ನಮ್ಮ 9ನೇ ತಾರೀಕು ನಮ್ಮ ರಾಜ್ಯ ಮಟ್ಟದ ಸಮಾವೇಶ ನಡೀತಾ ಇದೆ. ಒಂದು ಸಣ್ಣ ವಿಡಿಯೋ, ಚಿಕ್ಕ ವಿಡಿಯೋ ನೋಡ್ಕೊಂಬರೋಣ. ಡಾಕ್ಟರ್ ದಿನೇಶ್ ಗುರುಜಿ ಅವರಿಂದ ಬೆಂಗಳೂರಿನಲ್ಲಿ 14ನೇ ನವೆಂಬರ್ ರಾಜ್ಯ ಮಟ್ಟದ ಜ್ಯೋತಿಷ ಸಮಾವೇಶ. 3+ ಪ್ರಮುಖ ಜ್ಯೋತಿಷ ವಿಷಯಗಳು, ಉಡುಗೊರೆಗಳು, ಕೈಲಾಶ ಯಂತ್ರ, ISO ಪ್ರಮಾಣೀಕೃತ ಪದಕ, 3+ ಪ್ರಮುಖ ಜ್ಯೋತಿಷ ವಿಷಯಗಳ ಪುಸ್ತಕ, ವಿಶೇಷ ನವಗ್ರಹ ಸಸ್ಯ, ಮೊಬೈಲ್ ಟಚ್ ಪೆನ್, ಸಾತ್ವಿಕ ಆಹಾರ ಹಾಗೂ ತಂಪು ಪಾನೀಯಗಳನ್ನು ಏರ್ಪಡಿಸಲಾಗಿದೆ. ಓಕೆ, December 4ನೇ ತಾರೀಕು ನಮ್ಮ 88ನೇ ಬ್ಯಾಚ್ ಶುರುವಾಗುತ್ತೆ.
ನಮ್ಮ ಆ್ಯಪ್ ಕೊಡ್ತೀವಿ, ಅದರಲ್ಲಿ 6 ತಿಂಗಳು ಯಾವುದೇ ಒಂದು ಸಣ್ಣ ಒಂದು ರೆಂಟಲ್ಸ್ ಇರೋದಿಲ್ಲ, ಫ್ರೀ ರೆಂಟಲ್ಸ್ ಅಂತ ಕರಿತೀವಿ ನಾವು ಅದಕ್ಕೆ. ಹೊಸದಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ 6 ತಿಂಗಳು ಯಾವುದೇ ರೆಂಟಲ್ಸ್ ಇಲ್ಲದೆ ಕೊಡ್ತಾ ಇದ್ದೀವಿ. ಅದು ಈ ವರ್ಷ ಕೊನೆಯ ಒಂದು ಕ್ಲಾಸ್ ಆಗಿರೋದ್ರಿಂದ 88ನೇ ಬ್ಯಾಚು ಅವ್ರಿಗೆಲ್ಲ ಸಿಗ್ತಾ ಇದೆ, ಬಂದು ಸೇರ್ಕೊಳ್ಳಿ. ಆಮೇಲೆ ರೆಂಟಲ್ಸ್ ಇರುತ್ತೆ, ರೆಂಟಲ್ಸ್ ಕೊಡ್ತೀವಿ, ಆಮೇಲೆ ಸೇರ್ಕೊತೀವಿ ಅಂದರೆ ಅಲ್ಲಿ ಸೇರ್ಕೊಳ್ಳಿ. ಇಲ್ಲಿ ಬಂದರೆ ರೆಂಟಲ್ಸ್ ಫ್ರೀ ಆಗಿರುತ್ತೆ, ಬಂದು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಸಮಾಧಾನದಿಂದ ಇರಿ, ಏನೂ ಆಗಲ್ಲ, ತಲೆ ಕೆಡಿಸ್ಕೊಬಿಡಿ, ದೇವರ ನಾಮ ಜಪ ಮಾಡ್ತಾ ಇರಿ, ಎಲ್ಲನೂ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.